ಮುಂದಿನ ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ವಿದ್ವಾನ್ ಎಮ್ ಬಿ ಹರಿಹರನ್ ಹಾಗೂ ವಿದ್ವಾನ್ ಎಸ್ ಅಶೋಕ್ ಇವರಿಂದ ಸಾಮಾನ್ಯವಾಗಿ ಹರಿದಾಸರ ಕೊಡುಗೆಯ ಮರಿತನೇ ಬಂದಿರುವಂಥವರು ನಮ್ಮ ಕರ್ನಾಟಕದವರು ಹರಿದಾಸರ ಸಾಹಿತ್ಯದಲ್ಲಿ ಒಂದು ಪ್ರಕಾರ ಬಿಟ್ಬಿಡೋಣ ಸಂಗೀತದಲ್ಲಂತೂ ಒಂದು ತಾತ್ಸಾರ ಅದನ್ನು ಹಾಡಿಬಿಟ್ರೆ ಜನ ಮೆಚ್ಕೊಳ್ತಾರೋ ಇಲ್ವೋ ಅಂತ ಒಂದು ಕ್ವಶನ್ ಮಾರ್ಕು ಆದರೆ ಪುರಂದ್ರದಾಸರೇ ಸಂಗೀತ ಪಿತಾಮಹ ಅಂತ ಒಪ್ಕೊಂಡಿದ್ದೀವಿ ಅಷ್ಟೆಲ್ಲ ಇದ್ದರೂ ಕೂಡ ಹರಿದಾಸರ ಬಗ್ಗೆ ಏನೋ ಒಂದು ಭಿನ್ನಾಭಿಪ್ರಾಯ ಯಾ ಅದು ಬೇಕಾ ಬೇಡವಾ ಅನ್ನೋದು ತುಂಬ ಜನದಲ್ಲಿದೆ ಅದು ಕೇಳುಗರ ಮನಸ್ಸಿನಲ್ಲೂ ಇದೆ ಹಾಡೋರ ಮನಸ್ಸಲ್ಲೂ ಇದೆ ಅದು ದಯವಿಟ್ಟು ಕೇಳೋರು ಆ ಥರ ಅಂದ್ಕೋಬೇಡಿ ಹಾಡೋರು ಆ ಥರ ಅನ್ಕೋಬೇಡಿ ಪ್ಲೀಸ್ ಕಮೌಟ್ ಟು ದಿ ಸ್ಟೇಜ್ ಆ ಥರ ಅನ್ಕೋಬೇಡಿ ಅವರ ಕೊಡುಗೆ ಎಷ್ಟು ಅಂದರೆ ಒಂದೇ ಒಂದು ಹರಿದಾಸ ಪದಾನ ಒಬ್ಬ ಮನುಷ್ಯ ಒಂದು ಚರಣನ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ತನ್ನ ಇಡೀ ಜೀವನದಲ್ಲಿ ತನ್ನ ಇಡೀ ಜೀವನದಲ್ಲಿ ಒಂದು ಚರಣ ಅವನು ಅಳವಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಹಾಗಿರ್ಬೇಕಾರೆ ಹರಿದಾಸರ ಪದಗಳನ್ನ ನಾವು ಹಾಡೋದ್ರಲ್ಲಾದರೂ ಒಂದು ಸಂತೋಷ ಪಡ್ಬೋದಲ್ಲ ಹರಿದಾಸರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಾದರೂ ಒಂದು ಸಂತೋಷ ಪಡ್ಬೋದಲ್ಲ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ನಮ್ಮ ಕಾಲೇಜಿನ ಆ್ಯನಿವರ್ಸರಿ ಫಂಕ್ಷನಲ್ಲಿ ಹರಿದಾಸರ ಬಗ್ಗೆ ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಆಗಲೇಬೇಕು ಈ ನಿಟ್ಟಿನಲ್ಲಿ ನಾವು ಮಹಾ ವಿದ್ವಾಂಸರಾದ ಪದ್ಮನಾಭರಾವ್ ಅವ್ರನ್ನ ಕೇಳ್ಕೊಂಡಿದ್ವಿ ಅವ್ರು ಒಪ್ಕೊಂಡಿದ್ದರು ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋಕ್ಕಾಗಲಿಲ್ಲ ಯಾವುದೇ ಕಾರಣಕ್ಕೂ ಈ ಕಚೇರಿ ಕ್ಯಾನ್ಸಲ್ ಆಗಕೊಡ್ದು ಈ ಡೆಮಾನ್ಸ್ಟ್ರೇಷನ್ ಕ್ಯಾನ್ಸಲ್ ಹಾಕ್ಕ್ದು ಅಂತ ನನ್ನ ಮನಸ್ಸಲ್ಲಿತ್ತು ಇಮ್ಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಿದೆ ಈ ಥರ ನೀವು ಮಾಡಬೇಕು ಅಂದೆ ಸಂತೋಷವಾಗಿ ಒಪ್ಕೊಂಡ್ರು ಇದು ಅವ್ರಿಗೆ ಭಾಳ ಒಳ್ಳೆಯದು ಏಕೆಂದರೆ ದೇ ವಿಲ್ ಬಿ ಅಥಾರಿಟೀಸ್ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಅಬೌಟ್ ಸಮ್ ಸಬ್ಜೆಕ್ಟ್ ಅದರಲ್ಲಿ ಇವತ್ತು ಅಂಬಾಬಾಯಿ ಅವರ ಸಬ್ಜೆಕ್ಟ್ ಅವರು ಮಾತಾಡ್ತಾ ಇದ್ದಾರೆ ಮಾತಾಡೋದು ಸುಲಭ ಇಲ್ಲ ತುಂಬ ಕಷ್ಟ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಸುಮ್ಮನೆ ತಮಾಷೆಗೆ ಯಾವುದೋ ಪುಸ್ತಕದಲ್ಲಿ ಬರೆದಿರೋ ಬರ್ದಿರೋದನ್ನ ನಾವು ಓದ್ಕೊಂಡೋದ್ರೆ ಅದಕ್ಕೆ ಇವ್ರನ್ನ ಕರೆಸಬೇಕಾಗಿಲ್ಲ ಇಲ್ಲಿರೋರು ಯಾರನ್ನ ಯಾರನ್ನ ಕೇಳಿದ್ರು ಮಗುನ ಕೇಳಿದ್ರು ಬಂದು ಓದ್ಬಿಡತ್ತದ ಹಾಗಲ್ಲ ಅದನ್ನು ಕೆಲವು ವಿಷಯಗಳು ಹೇಳ್ತಾರೆ ಇವತ್ತು ನಿಮ್ಗವರು ಹಾಗೆ ನನ್ನ ಒಂದು ಅನುಭವ ತೊಂಬತ್ತೇಳರಲ್ಲಿ ಪರ್ಕಸಿ ವಾಟ್ ಸೆಂಟ್ರಲ್ಲಿ ಬೆಂಗ್ಳೂರು ಕೆ ವೆಂಕಟರಮ್ ಸರ್ ಅವರು ಸಡನ್ನಾಗಿ ನನಗೊಂದು ಸತಿ ಫೋನ್ ಮಾಡಿಬಿಟ್ಟು ಒಂದು ಪೇಪರ್ ಪ್ರೆಸೆಂಟ್ ಮಾಡಿಯಾ ಅಂತ ಹೇಳಿಬಿಟ್ರು ಅದು ಗ್ಯಾರಂಟಿನೂ ಮಾಡಲಿಲ್ಲ ಕನ್ಫರ್ಮೂ ಮಾಡಲಿಲ್ಲ ಇಲ್ಲ ಅಂತಲೂ ಹೇಳಲಿಲ್ಲ ಕೊನೆ ತನಕ ನಂಗೆ ತುಂಬ ಹಿಂಸೆ ಅದು ಬಟ್ ಕೊನೆಗೆ ಸರಿ ನೀನು ಮಾಡು ಅಂತ ಹೇಳಿದ್ರು ದಟ್ ವಾಸ್ ದಿ ಫಸ್ಟ್ ಟೈಮ್ ಎವರ್ ಐ ಪ್ರೆಸೆಂಟೆಡ್ ದಿ ಪೇಪರ್ ಆ ಪೇಪರ್ ಪ್ರೆಸೆಂಟೇಷನಿಂದ ನನಗೇನು ಉಪಯೋಗ ಆಯಿತು ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ದಟ್ ಪೇಪರ್ ವಾಸ್ ಅಬೌಟ್ ಪ್ರೆಸೆಂಟಿಂಗ್ ಎ ಪೇಪರ್ ವೇರ್ ಹೌ ಮೆನಿ ಆರ್ಟಿಕಲ್ಸ್ ಹೌ ಮೆನಿ ಬುಕ್ಸ್ ಹ್ಯಾವ್ ಕಮ್ ಔಟ್ ಆನ್ ದಿ ಮೃದಂಗಂ ಅಂತ ನಾನು ಒಂದು ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು ಆ ಪುಸ್ತಕದಲ್ಲಿ ಮೇನ್ ಕಂಟೆಂಟ್ಸ್ ಏನಿದೆ ಅಂತ ಹೇಳಬೇಕಾಗಿತ್ತು ಆ ಅವಕಾಶ ಅವ್ರನ್ನ ಕೊಟ್ಟಿದ್ರೆ ಅವತ್ತು ಯಾವಾಗಲೂ ನಾನು ಇಂಟರ್ನೆಟ್ಟಲ್ಲಿ ನೋಡಬೇಕಾದ್ರೆ ನಾನು ನೋಡಲಿಲ್ಲ ಯಾರೋ ಹೇಳಿದ್ರು ಫಸ್ಟ್ ಇಂಟರ್ನೆಟ್ ನೋಡು ಅಂತ ಹೇಳಿದ್ರು ಇಂಟರ್ನೆಟ್ ನೋಡಬೇಕಾದ್ರೆ ಸಂಗೀತ ಕಲಾನಿಧಿ ಮೇಸ್ಟ್ರು ಮೃದಂಗಂ ಮೇಸ್ಟ್ರು ಟ್ರಿಚ್ಚಿ ಶಂಕರ್ನವರು ಆ ಪೇಪರ್ನ ರೆಫರ್ ಮಾಡಿದ್ರಂತೆ ಅದನ್ನು ಅವರು ಅಕ್ನಾಲೇಜ್ ಮಾಡಿದ್ರು ಇಂಟರ್ನೆಟ್ಟಲ್ಲಿ ಈ ಥರ ಒಂದು ಪೇಪರ್ ಹೆಚ್ಚ ಸುದೀಂದ್ರ ಅಂತ ಪ್ರೆಸೆಂಟ್ ಮಾಡಿದರು ಈ ಪುಸ್ತಕದಲ್ಲಿ ಒಂದು ಇನ್ಫಾರ್ಮೇಷನ್ ಸಿಕ್ತು ನನಗೆ ಈ ಪೇಪರ್ನಲ್ಲಿ ಇದನ್ನು ರೆಫರ್ ಮಾಡಿದೆ ಅಂತ ಅವರು ಅಕ್ನಾಲೇಜ್ ಮಾಡಿದ್ರು ಆವಾಗ ನನಗೆ ಆಗಿದ್ದು ಸಂತೋಷ ಅದು ಬೇರೆ ಯಾವಾಗ ಎಲ್ಲಿ ನಮಗೆ ಹೇಗೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ ದಟ್ ಈಸ್ ವೈ ನಥಿಂಗ್ ನಥಿಂಗ್ ಗೋಸ್ ವೇಸ್ಟ್ ಇನ್ ಮ್ಯೂಸಿಕ್ ಆ್ಯಂಡ್ ದಿಸ್ ಈಸ್ ಇ ಟೈಮ್ ವೆನ್ ಐ ಹ್ಯಾವ್ ಟು ರಿಮೆಂಬರ್ ಬ್ಯಾಂಗ್ಳೂರು ಕೆ ವೆಂಕಟರಾಮ್ ಸರ್ ಹಾಗೆ ಇವತ್ತು ಅವರಿಬ್ಬರು ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಇದ್ದಾರೆ ಹರಿದಾಸರು ಬಗ್ಗೆ ತುಂಬ ಜನ ಕೇಳಿದ್ದೀವಿ ಮಹಿಳಾ ಹರಿದಾಸರ ಬಗ್ಗೆ ಜಾಸ್ತಿ ಕೇಳಿಲ್ಲ ನಾವು ಇವತ್ತು ಒಂದು ಅವಕಾಶ ನಮ್ಮ ಇನ್ಸ್ಟಿಟ್ಯೂಷನಿಂದ ಆಗ್ತಾಯಿದೆ ಇದ್ರ ಬಗ್ಗೆ ಇನ್ನೊಬ್ಬರು ವರ್ಕ್ ಮಾಡಿರೋದು ಬಿ ಟಿ ಎಮ್ ಅನಂತರಾಮ್ ಅಂತ ಪಾಪ್ಯುಲರ್ ಆಗಿರೋರು ಅವರು ಸಾಕಷ್ಟು ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ದಾರೆ ಬೇಕಷ್ಟು ಪ್ರೋಗ್ರಾಮ್ಸನ್ನ ಮಾಡಿದ್ದಾರೆ ಇನ್ನು ಮುಂದೆ ಇದನ್ನು ಕೇಳೋಣ ಇದಾದ ನಂತರ ಭೋಜನ ರೆಡಿಯಾಗಿರುತ್ತೆ ಭೋಜನ ಮಾಡಿಕೊಂಡು ಮಧ್ಯಾಹ್ನ ದಯವಿಟ್ಟು ಎಲ್ಲರೂ ನಾಲ್ಕು ಗಂಟೆಗೆ ಬಂದುಬಿಡಿ ತಿರ್ಗಾ ಮಕ್ಕಳೇ ಇನ್ನೊಂದು ಸಣ್ಣ ತನಿಯಾ ಬರ್ತಾನೆ ನಮ್ಮದು ಜಾಸ್ತಿ ಇಲ್ಲ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಎಲ್ಲ ಏನಿಲ್ಲ ಜಸ್ಟ್ ಟೆನ್ ಮಿನಿಟ್ಸ್ ತನಿ ಆವರ್ತಾನಮ ಅಷ್ಟೇ ಓಹ್ ಪ್ಲೀಸ್ ಚಂದ್ರಮೌಳಿ ಸಾರವರು ಸೊರಳೇಶ್ವಂಗ ಬಿ ಕೆ ಚಂದ್ರಮೌಳಿ ಸಾರವರು ಸೊರಳೇಶ್ವಂಗ ಟಿ ಎಸ್ ಚಂದ್ರಶೇಖರ್ ಅವರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿದ್ವಾನ್ ಶ್ರೀ ಬಿ ಎಸ್ ಪುರುಷೋತ್ತಮ್ ಆ್ಯಂಡ್ ಫ್ಯಾಮಿಲಿ ವಿದ್ ದಿ ನೇಮ್ ಆಫ್ ಇಸ್ ಫಾದರ್ ಶ್ರೀ ಲೇಟ್ ಶ್ರೀ ಬಿ ಸೀತಾರಾಮ್ ಹಾಗೆ ನಮ್ಮ ಅತ್ತೆಯವರಾದ ಕೆ ತುಂಗಮ್ಮ ಅವರ ಮೆಮೊರಿಯಲಲ್ಲೂ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಇದರ ರುವಾರಿಗಳು ನಮ್ಮ ತಂದೆಯವರು ಇದಕ್ಕೆ ಇದು ಕೊಟ್ಟಿದ್ದರು ಡೊನೇಷನ್ ಕೊಟ್ಟಿದ್ದರು ಶ್ರೀನಿವಾಸರಾವ್ ಲೇಟ್ ಶ್ರೀನಿವಾಸರಾವ್ ಕೊಟ್ಟಿದ್ದರು ಇವರಿಬ್ಬರಿಗೂ ನಮಸ್ಕರಿಸುತ್ತಾ ಈ ಪ್ರಾ ಇದನ್ನು ಪ್ರಾತ್ಯಕ್ಷಿಕನ ಶುರು ಶುರು ಮಾಡ್ತೀವಿ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ಅಂಬಾಬಾಯಿ ಬೈ ವಿದ್ವಾನ್ ಎಸ್ ಅಶೋಕ್ ಆ್ಯಂಡ್ ಹೆಂಬಿ ಹರಿಹರರು ನಮ ಶ್ರೀಪಾದ ನಮಸ್ತೆ ವ್ಯಾಸ ಯೋಗಿನೇ

अंतरा गुरुम वन्दे धत श्रेष्ठम दया निधिम ಎಲ್ಲರಿಗೂ ನಮಸ್ಕಾರ ಈ ಹರಿದಾಸ ಪರಂಪರೆಗೆ ಮತ್ತೆ ಕರ್ನಾಟಕ ಸಂಗೀತ ಪಿತಾಮಹ ರಾಧಂದಹ ಶ್ರೀ ಪುರಂದ್ರದಾಸರ ಬಾದಕ್ಕೆ ನಮಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಹರಿದಾಸ ಪರಂಪರೆ ಎಲ್ಲಿಂದ ಶುರುವಾಯಿತು ಶ್ರೀಪಾದ ರಾಜರಿಂದ ಈ ಹರಿದಾಸ ಪರಂಪರೆ ಶುರುವಾಯಿತು ಅಂತ ನಮಗೆ ತಿಳಿದು ಬರುತ್ತೆ ಅವರ ಆರಾಧ್ಯ ದೈವ ಶ್ರೀರಂಗದ ರಂಗನಾಥ ಮತ್ತು ಅವರಿಗೆ ಕ್ಷೇತ್ರ ಪರ್ಯಟನೆ ಮಾಡಬೇಕಾದ್ರೆ ವಿಠಲನ ಒಂದು ವಿಗ್ರಹ ದೊರೆಯುತ್ತೆ ಶ್ರೀರಂಗದ ರಂಗನಾಥ ಮತ್ತು ಅಲ್ಲಿ ದೊರೆತಂತಹ ವಿಠಲ ಸೇರಿ ರಂಗವಿಠಲ ಅಂಕಿತದಿಂದ ಅವರು ಕೃತಿ ರಚನೆಯನ್ನು ಪ್ರಾರಂಭ ಮಾಡ್ತಾರೆ ಸೊ ನಮಗೆ ದೊರೆಯೋ ಮಾಹಿತಿ ಪ್ರಕಾರ ಅಂದರೆ ಬೇರೆ ಸ್ಕೂಲು ಉಂಟು ಬಟ್ ಹೆಚ್ಚು ಜನ ನಂಬುವಂಥದ್ದು ಶ್ರೀಪಾದರಾಜರಿಂದ ಈ ಕರ್ನಾಟಕದ ಹರಿದಾಸರ ಪರಂಪರೆ ಪ್ರಾರಂಭ ಆಯಿತು ಅಲ್ಲಿಂದ ವ್ಯಾಸರಾಜರು ಅವರ ಶಿಷ್ಯರುಗಳಾದಂಥ ಮತ್ತು ಪುರಂದರದಾಸರು ಕನಕದಾಸರು ಮತ್ತು ತೀರ್ಥರು ವಿಜಯದಾಸರು ಗೋಪಾಲದಾಸರು ದಾಸರು ಪ್ರಾಣೇಶ ವಿಠಲರು ಹೀಗೆ ಈ ಪರಂಪರೆ ಬೆಳೆದು ಬಂದಿದೆ ಮಹಿಳಾ ಹರಿದಾಸ ಪರಂಪರೆ ಇದು ಎಲ್ಲಿಂದ ಶುರುವಾಯಿತು ಈಗ ನಾವು ಹರಿದಾಸ ಪರಂಪರೆ ಸುಮಾರು ಹನ್ನೆರಡು ಹದಿಮೂರನೇ ಶತಮಾನದಿಂದ ಶುರುವಾಗಿ ಶುರುವಾಗಿದೆ ಇದರಲ್ಲಿ ಇನ್ನೊಂದು ವಿಷಯ ಈ ದಾಸರುಗಳ ಕಾಲವನ್ನು ನಿರ್ದಿಷ್ಟವಾಗಿ ಹೇಳಿಕ ಹೇಳೋದಕ್ಕೆ ಆಗೋದಿಲ್ಲ ಅಂದರೆ ಅದು ಅಷ್ಟು ಅಥೆಂಟಿಕ್ ಆಗಿ ಸಿಕ್ಕಿಲ್ಲ ಈ ಒಂದು ವಿಷಯನ ಇವಾಗ ನಮ್ಮ ಕರ್ನಾಟಕ್ ಮ್ಯೂಸಿಕ್ ಡೈರೆಕ್ಟ್ರಿ ನಾವು ಪಬ್ಲಿಷ್ ಮಾಡಬೇಕಾದ್ರೆ ಅದರ ಕವರ್ ಪೇಜ್ ಡಿಸೈನ್ ಆಗಬೇಕಾದ್ರೆ ನೀವೆಲ್ಲ ನೋಡಿದ್ದೀರ ಎಲ್ಲ ಹರಿದಾಸರುಗಳ ಚಿತ್ರನೇ ನಮ್ಮ ಕಾಲೇಜಿನ ಲೋಗೋ ಅದರಲ್ಲಿ ಫಸ್ಟು ನಾವು ಡಿಸೈನ್ ಮಾಡಿದಾಗ ಅದರಲ್ಲಿ ಮೇಷ್ಟ್ರು ಆ ಪ್ರತಿಯೊಬ್ಬರ ದಾಸರ ಕೆಳಗಡೆ ಅವರ ಕಾಲವನ್ನು ಡೇಟ್ಸನ್ನು ನಾವು ಹಾಕಿದ್ವಿ ಆಗ ಡಾಕ್ಟ್ರ್ ಅರಳುಮಲ್ಗೆ ಅವರು ನಮಗೆ ಮೇಷ್ಟಿಗೆ ಹೇಳಿದ ವಿಷಯ ಏನೆಂದರೆ ಈ ದಾಸರುಗಳ ಪೀರಿಯಡು ಅಷ್ಟು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರಲ್ಲ ಇನ್ನೂ ಅದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ ಗ್ಯಾರಂಟಿಯಾಗಿ ಇವರು ಈ ಕಾಲದಲ್ಲೇ ಇದ್ದವರು ಫ್ರಮ್ ಇಯರ್ ಎಕ್ಸ್ ಟು ವೈ ಹೇಳೋಕ್ಕಾಗಲ್ಲ ಅದಕ್ಕೆ ಅದನ್ನು ಹಾಕಿ ಗೊಂದಲಕ್ಕೆ ಸಿಕ್ಕಾಕೋಬೇಡಿ ಅಂತ ವಿದ್ಯಾವಚಸ್ಪತಿ ಅರಳುಮಲ್ಲಿಗೆ ಅರಳುಮಲ್ಗೆ ಅವರು ಹೇಳಿದರು ಸೊ ಹೀಗಾಗಿ ಸೊ ಆ ದಾಸರ ಕ ಪೀರಿಯಡಲ್ಲಿ ಸ್ವಲ್ಪ ಡೌಟ್ಸ್ ಇದೆ ಹರಿದಾಸ ಪರಂಪರೆ ಪ್ರಾರಂಭ ಆಗಿ ಈಗ ಹೇಳಿದ ಹೆಸರುಗಳಲ್ಲಿ ಮಹಿಳಾ ಹರಿದಾಸರ ಕಾಲ ಯಾವಾಗ ಶುರು ಆಯಿತು ಅಂದರೆ ನಮಗೆ ಸಿಗೋ ದಾಖಲೆ ಪ್ರಕಾರ ಹದಿನೇಳನೇ ಶತಮಾನದಲ್ಲಿ ಗಲಿಗಿಲಿಯವ್ವ ಅನ್ನೋರ ಬಗ್ಗೆ ಡಾಕ್ಯುಮೆಂಟೇಷನ್ ಇದೆ ಅದಾದ ಮೇಲೆ ಭಾಳ ಹೆಸರುವಾಸಿಯಾಗಿರತಕ್ಕಂತಹ ಇಬ್ಬರು ಹರಿದಾಸಿನಿಯರು ಇದರಲ್ಲಿ ಹರಿದಾಸಿ ಅಂತ ಹೇಳೋದು ಉಂಟು ಮಹಿಳಾ ಹರಿದಾಸರು ಅಂತಲೂ ಹೇಳೋ ಪ್ರಯೋಗ ಇದೆ ಅವರಿಗೆ ಹರಪನಹಳ್ಳಿ ಭೀಮವ್ವ ಹೆಳವನಕಟ್ಟೆ ಗಿರಿಯಮ್ಮ ಮತ್ತು ಯದುಗಿರಿಯಮ್ಮ ರಾಧಾಬಾಯಿ ಶಾಂತಿಬಾಯಿ ನೆಡಗುರ್ಕಿ ಜೀವುಬಾಯಿ ಅಂಬಾಬಾಯಿ ಓರ್ಬಾಯಿ ಲಕ್ಷ್ಮೀ ದೇವಮ್ಮ ಹೀಗೆ ಇಪ್ಪತ್ತ್ಮೂರು ಜನ ಮಹಿಳಾ ಹರಿದಾಸರ ಹೆಸರುಗಳು ನಮಗೆ ಲಭ್ಯವಾಗಿದೆ ಇನ್ನೂ ಹೆಚ್ಚು ಜನನೂ ಇದ್ದಿರ್ಬೋದು ಬಟ್ ಇಪ್ಪತ್ತ್ಮೂರು ಜನರ ಒಂದು ದಾಖಲೆ ಸಿಕ್ಕಿದೆ ಅದರಲ್ಲಿ ಇಂದು ಅಂಬಾಬಾಯಿ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ಕೆಲವು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಳೋಣ ಅಂಬಾಬಾಯಿಯವರು ಇದ್ದ ಕಾಲ ನೈನ್ಟೀನ್ ನಾಟ್ ಟೂ ಇಂದ ಅಪ್ರಾಕ್ಸಿಮೇಟ್ಲಿ ನೈನ್ಟೀನ್ ಫಾರ್ಟಿ ತ್ರೀವರೆಗೂ ಅಂತ ತಿಳಿದು ಬರುತ್ತೆ ಇವ್ರ ವಿಷಯದಲ್ಲಿ ಅವರು ನೈನ್ಟೀನ್ ನಾಟ್ ಟೂಲ್ಲಿ ಹುಟ್ಟಿದ್ರು ಅಂತ ಡೆಫಿನೆಟ್ಟಾಗಿ ಹೇಳ್ಬೋದು ಹೇಗೆ ಅಂದರೆ ಅವರು ಒಂದು ಕೃತೀಲಿ ಅದನ್ನು ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅವ್ರ ಕೃತಿಯಲ್ಲಿ ಬಂದರೆ ಈಗ ಇವಾಗ ಇನ್ನೊಂದು ನೂರು ಇನ್ನೂರು ವರ್ಷ ಆದಮೇಲೆ ಅವ್ರ ಬಗ್ಗೆ ಒಂದು ಐವತ್ತು ಪಿ ಎಚ್ ಡಿ ಆಗಿರ್ಬೋದು ಒಂದು ಬೇಕಾಷ್ಟು ಪುಸ್ತಕಗಳಿರ್ಬೋದು ಬಟ್ ಒಂದು ಕೃತಿ ಅವರೇ ಈ ಥರ ತಿಥಿ ನಕ್ಷತ್ರ ದಿನ ಎಲ್ಲ ಹೇಳ್ಕೊಂಬಿಟ್ರೆ ಅದ್ರ ಬಗ್ಗೆ ಬೇರೆ ಯಾರೂ ರಿಸರ್ಚ್ ಮಾಡೋಷ್ಟು ಇಲ್ಲ ಅಥೆಂಟಿ ಅಥೆಂಟಿಸಿಟಿನೇ ಕ್ವೆಶನ್ ಮಾಡೋಷ್ಟು ಇಲ್ಲ ಈಗ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಣ ಅಂಬಾಬಾಯಿಯವರು ಚಿತ್ರದುರ್ಗ ಜಿಲ್ಲೆಗೆ ಸೇರಿದಂಥವರು ಅವರ ಒಂದು ದಿನಚರ್ಯೆಯಲ್ಲಿ ಅವರು ಬರೆದಿರ್ತಕ್ಕಂಥ ಒಂದು ದೇವರ ನಾಮದಲ್ಲಿ ವಿಜಯದಾಸರ ಆರಾಧನೆಯ ದಿವಸ ಅವರು ಬರೀತಾರೆ ಧರೆಯೊಳಗೆ ಪುಟ್ಟಿ ಸಂದಿತು ಈ ದೇಹಕ್ಕೆ ಮೂವತ್ತಾರು ವರ್ಷಗಳು ಬಹುಧಾನ್ಯ ಸಂವತ್ಸರಕ್ಕೆ ಅಂತ ಬರೀತಾರೆ ಸೊ ಆ ಒಂದು ಮಾಹಿತಿ ಪ್ರಕಾರ ನಾವು ನೋಡಿದ್ರೆ ಅವರೇ ಬರೆದಿರತಕ್ಕಂಥ ಮಾಹಿತಿ ಅದು ಅದ್ರ ಮೇಲೆ ಮತ್ತೆ ಯಾರು ಅಥೆಂಟಿಸಿಟಿ ಮಾಡೋ ಅವಶ್ಯಕತೆ ಇಲ್ಲ ಆ ಒಂದು ದಾಖಲೆ ಪ್ರಕಾರ ನೋಡಿದ್ರೆ ಮೂವತ್ತಾರು ವರ್ಷ ಬಹುತಾನ್ಯ ಸಂವತ್ಸರಕ್ಕೆ ಅವ್ರಿಗಾಗಿದೆ ಅಂದರೆ ಅದಕ್ಕೆ ಮೂವತ್ತಾರು ವರ್ಷ ಹಿಂದಕ್ಕೆ ಹೋಗಬೇಕು ಅವರ ಜನನವನ್ನು ತಿಳ್ಕೊಳ್ಳೋದಕ್ಕೆ ಜನನವನ್ನು ತಿಳ್ಕೊಳ್ಳೋದಿಕ್ಕೆ ಶೋಭನಾಕೃತ ಸಂವತ್ಸರದ ಕಾರ್ತಿಕ ಶುದ್ಧನವಮಿಯಲ್ಲಿ ಸಾವಿರದ ಒಂಬೈನೂರ ಎರಡನೇ ತ ಎರಡನೇ ಇಸ್ವಿಯಲ್ಲಿ ಇವರ ಜನನವಾಗಿದೆ ತಂದೆ ಭೀಮಸೇನ್ ರಾಯರು ತಾಯಿ ಭಾರತಿ ಬಾಯಿ ಅವ್ರನ್ನ ವೆಂಕಮ್ಮ ಅಂತ ಕೂಡ ಕರೀತಾ ಇದ್ದರು ಬಹಳ ಕಟ್ಟುನಿಟ್ಟಾದ ಬಿಕ್ಕಟ್ಟಿನ ಪರಿಸ್ಥಿತಿ ಸಮಾಜದ ಸ್ಥಿತಿ ಇದ್ದಂಥ ದಿವಸಗಳದು ಬಹಳ ಮಡಿ ಬಹಳ ಸಂಪ್ರದಾಯ ಆಗಿನ ಕಾಲದ ಹೆಣ್ಣುಮಕ್ಕಳು ಅಂದರೆ ಹೆಂಗಸರು ಅಂದರೆ ತುಂಬ ಕಟ್ಟುನಿಟ್ಟಿನಲ್ಲಿ ಇದ್ದಂಥ ಒಂದು ಸಮಾಜ ಅದು ಬದುಕ್ತಾ ಇದ್ದಂಥ ಸಮಾಜ ಬಾ ಅವರ ಶಿಕ್ಷಣಕ್ಕೆ ಹೆಣ್ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ಬಾರ್ದು ಅಂತ ಒಂದು ರೂಢಿಯಲ್ಲಿತ್ತು ಹೆಣ್ಮಕ್ಳು ಅಂದರೆ ಮನೆ ಕೆಲಸ ಅವರಿಗೆಲ್ಲ ಸ್ಕೂಲೆಲ್ಲ ಅವಶ್ಯಕತೆ ಇಲ್ಲ ಅಂತ ಆಗಿನ ಕಾಲದಲ್ಲಿ ಒಂದು ಆ ಪರಿಸ್ಥಿತಿ ಇದ್ದಂಥ ದಿವ್ಸಗಳದು ಅಂಬಾಬಾಯಿಯವರು ಬಹಳ ತೀಕ್ಷ್ಣಮತಿಗಳು ಬಹಳ ಬುದ್ಧಿವಂತೆ ಚಿಕ್ಕಂದಿನಲ್ಲೇ ಬಹಳ ಬಹಳ ಬುದ್ಧಿವಂತೆ ಬಹಳ ಒಂದು ಸತಿ ಹೇಳಿದ್ದನ್ನು ತೀಕ್ಷ್ಣ ತೀಕ್ಷ್ಣಮತಿಗಳಾಗಿದ್ದರಿಂದ ಅವರ ತಂದೆ ಸ್ವಲ್ಪ ಬುದ್ಧಿಗೆ ಸ್ವಲ್ಪ ಹೊರೆಯಾಗಿರಲಿ ಚೆನ್ನಾಗಿ ಸ್ವಲ್ಪ ವರೆ ಹಚ್ಚಿ ನೋಡೋಣ ಸ್ವಲ್ಪ ಕಳ್ಸೋಣ ಅಂದ್ಬಿಟ್ಟು ನಾಲ್ಕನೇ ಕ್ಲಾಸ್ವರೆಗೂ ಓದಿಸಿದ್ರು ನಾಲ್ಕನೇ ಕ್ಲಾಸ್ವರೆಗೂ ಅಂಬಾಬಾಯಿಯವ್ರಿಗೆ ಶಿಕ್ಷಣ ತೊಗೊಳ್ಳೋಂಥ ಒಂದು ಅವಕಾಶ ಆಯಿತು ಆವಾಗಿನ ಸಮಾಜದ ಕಟ್ಟುಪಾಡುಗಳ ಪ್ರಕಾರ ಈಕೆಗೆ ಬಾಲ್ಯ ವಿವಾಹವಾಯಿತು ಹತ್ತನೇ ವಯಸ್ಸಿಗೆ ಇವರಿಗೆ ಮದುವೆ ಮಾಡಿಕೊಟ್ರು ಹನುಮಂತಾಚಾರ್ಯ ಎಂಬ ಹುಡುಗನೊಂದರಿಗೆ ಇವರಿಗೆ ವಿವಾಹ ಆಯಿತು ಹನ್ನೆರಡನೇ ವಯಸ್ಸಿನಲ್ಲಿ ಮಾವನ ಮನೆಗೆ ಹೋದರು ಆಗಿನ ಕಾಲದಲ್ಲಿ ಪ್ಲೇಗ್ ಅಂತ ಒಂದು ತುಂಬ ಊರು ಊರನ್ನೇ ಕಬಳಿಸ್ತಾ ಇದ್ದಂತಹ ಒಂದು ದೊಡ್ಡ ಕಾಯಿಲೆ ಅದು ಆ ಕಾಯಿಲೆ ಬಂದಾಗ ಇವರ ತಂದೆ ಮತ್ತು ಗಂಡ ಇಬ್ಬರು ಒಂದೇ ದಿನ ಹೋಗ್ಬಿಟ್ರು ಹನ್ನೆರಡು ವರ್ಷದ ಬಾಲಕಿ ನಾವು ವಿಭಾಜನ್ ಮಾಡ್ಕೋಬೇಕು ಇಬ್ಬರೂ ಇಲ್ಲ ತಾಯಿ ತಂದೆ ಮನೆಯಲ್ಲಿ ತವ್ರ ಮನೆಯಲ್ಲಿ ತಂದೆ ತೀರ್ಕೊಂಡ್ರು ಮಾವನ ಮನೆಯಲ್ಲಿ ಇವರ ಗಂಡನೇ ತೀರ್ಕೊಂಬಿಟ್ರು ಈಕೆಗೆ ಪ್ರಪಂಚವೇ ಗೊತ್ತಿಲ್ಲ ಆ್ಯಕ್ಚುಲಾಗಿ ಹನ್ನೆರಡು ವರ್ಷದ ಮಗು ಏನು ಗೊತ್ತಿರೋಕ್ಕೆ ಸಾಧ್ಯ ಇದೆ ಪ್ರಪಂಚ ಗೊತ್ತಿಲ್ಲ ಪ್ರೌಢಾವಸ್ಥೆಗೆ ಕೂಡ ಇನ್ನೂ ಈಕೆ ಕಾಲಿಟ್ಟಿಲ್ಲ ಮಾವನ ಮನೆಯಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಇದ್ದರೂ ಕೂಡ ಚಿಕ್ಕ ಮಗುವಿಗೆ ಏನಕ್ಕೆ ಬೇಕು ಅನ್ನೋ ಒಂದು ಮನೋಭಾವನೆಯಿಂದ ದೇವ್ರ ಮನೆಯಲ್ಲಿ ತುಂಬ ವಿಗ್ರಹಗಳಿದ್ವಂತೆ ಮಾವನ ಮನೆಯಲ್ಲಿ ಯಾವ್ದಾರ ಒಂದು ವಿಗ್ರಹ ತೊಗೊಳ್ಳಮ್ಮ ಆಟ ಆಡ್ಕೊ ಅನ್ನೋ ಒಂದು ಅಪ್ರೋಚ್ನಲ್ಲಿ ಅವರು ಹೇಳಿದ್ರು ಎಷ್ಟೊಂದು ವಿಗ್ರಹಗಳ ರಾಶಿನೇ ಇತ್ತು ದೇವ್ರ ಮನೆಯಲ್ಲಿ ಪುಟ್ಟ ಒಂದು ಗೋಪಾಲಕೃಷ್ಣನ ವಿಗ್ರಹವನ್ನು ತಗೊಂಡು ಅಂಬಾಬಾಯಿ ಮಾವನ ಮನೆಯಿಂದ ಆಚೆ ಕಾಲಿಡ್ತಾರೆ ಪುಟ್ಟ ಗೋಪಾಲಕೃಷ್ಣನ ವಿಗ್ರಹ ಇಟ್ಕೊಂಡು ಇದ್ರ ಜೊತೆಗೆ ನಾನು ಬದುಕನ್ನು ಕಳಿತೀನಿ ಇದೆ ಇದೇ ಇಲ್ಲ ಅಂತ ಅಂದ್ಕೊಂಡು ಆಚೆ ಕಾಲಿಡ್ತಾರೆ ಕಡೆ ತವರು ಮನೆಗೆ ಬರ್ತಾರೆ ಆ ಮಾವನ ಮನೆಯಿಂದ ಕಾಲ ಆಚೆ ಇಡಬೇಕಾದ್ರೆ ಇವರಿಗೆ ಸಮಾಜದ ರೀತಿ ನೀತಿಗಳ ಪ್ರಕಾರ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡಿ ಕಳಿಸ್ತಾರೆ ನಾವು ಅರ್ಥ ಮಾಡ್ಕೋಬೋದು ಆಗಿನ ಕಾಲದ ಸ್ಟ್ರಿಕ್ಟ್ ಇದರಲ್ಲಿ ಯಾವ ರೀತಿ ಇತ್ತು ಅಂತ ತವರು ಮನೆಗೆ ಬಂದ ಮೇಲೆ ಇಲ್ಲಿ ಇವರ ತಮ್ಮ ಮತ್ತು ತಂಗಿಯೊಡನೆ ಕಾಲ ಕಳೀತಾರೆ ಮನೆ ಕೆಲಸ ಅಡುಗೆ ಮಾಡೋದು ದೇವರ ಮನೆಯ ಕೆಲಸ ಈ ರೀತಿಯಾಗಿ ಹನ್ನೆರಡು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಪ್ರಾಪ್ತವಾಗೋರಿಗೂ ಅಂದರೆ ಹದಿನಾರು ವರ್ಷಗಳು ತಮ್ಮನ ಮನೆಯಲ್ಲಿ ಮತ್ತು ತಂಗಿಯ ಮನೆಯಲ್ಲಿ ಕಾಲವನ್ನು ಕಳೀತಾರೆ ಕಾಲವನ್ನು ಕಳೆದ್ರು ಅನ್ನೋದು ಇಲ್ಲಿ ಮುಖ್ಯ ಅಲ್ಲ ಕಾಲವನ್ನು ಹೇಗೆ ಕಳೆದ್ರು ಅನ್ನೋದು ಮುಖ್ಯ ಹದಿನಾರು ವರ್ಷ ಸುಮ್ಮನೆ ಕಳೆದ್ವಿ ಅಲ್ಲ ಹದಿನಾರು ವರ್ಷದ ಸುದೀರ್ಘ ಕಾಲವನ್ನು ಯಾವ ರೀತಿ ಇವ್ರನ್ನೂ ಇವರು ತೊಡಗಿಸ್ಕೊಂಡ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ ಯಾಕೆಂದರೆ ನಾವು ಮುಂದೆ ಹೇಳ್ತಕ್ಕಂಥ ಅವರ ಜೀವನದಲ್ಲಿ ಬರುವಂಥ ಎಲ್ಲ ಒಂದು ವಿಭಾಗಗಳಲ್ಲೂ ಎಲ್ಲ ಒಂದು ವಿಚಾರದಲ್ಲೂ ಈ ಹದಿನಾರು ವರ್ಷ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಪೂಜೆ ವ್ರತ ಉಪವಾಸ ಪಾರಾಯಣ ನಾಮ ಸಂಕೀರ್ತನೆ ಹೀಗೆ ಹತ್ತು ಹಲವಾರು ದೇವತಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂಬಾಬಾಯಿಯವರು ತುಂಬ ಕಷ್ಟ ಇದ್ದ ಕಾಲವನ್ನು ಅವ್ರಿಗೆ ಜೀವನದಲ್ಲಿ ಹನ್ನೆರಡನೇ ವಯಸ್ಸಿಗೆ ಬಂದ ಕಷ್ಟಗಳನ್ನು ಮರೆಯುವ ಪ್ರಯತ್ನವನ್ನು ಮಾಡಿದ್ರು ಮರೆತರು ಹದಿನಾರು ವರ್ಷಗಳಲ್ಲಿ ಭಗವಂತನ ಸಾನ್ನಿಧ್ಯಕ್ಕೆ ಹತ್ರ ಹತ್ರ ಆಗ್ತಾ ಈ ಬಂದ ಕಷ್ಟಗಳನ್ನೆಲ್ಲ ಮರೆತರು ಇಪ್ಪತ್ತೆಂಟನೇ ವರ್ಷಕ್ಕೆ ಬಂದಾಗ ತಂದೆ ಮುದ್ದುಮೋಹನ ದಾಸರಿಂದ ಗೋಪಾಲಕೃಷ್ಣ ವಿಠಲ ಎಂಬ ಅಂಕಿತ ದೊರೆಯಿತು ದಾಸದೀಕ್ಷೆ ದೊರೆಯಿತು ಈ ದಾಸದೀಕ್ಷೆ ದೊರೆತದ್ದು ಬಹಳ ವಿಶೇಷ ನಮಗೆ ತುಂಬ ಡೌಟ್ ಬರುವಂಥದ್ದು ವಿಚಾರ ಏನಂದರೆ ಆವತ್ತಿನ ಸಮಾಜದ ಕಟ್ಟುಪಾಡುಗಳಲ್ಲಿ ಈಕೆ ಗಂಡನ್ನು ಕಳ್ಕೊಂಡ ಗೊಂಡು ನಾವು ಯಾವಾಗೆಲ್ಲ ನಮಗೆ ಗೊತ್ತಾಗಿದೆ ಒಬ್ಬ ವಿಧವೆಗೆ ಈ ರೀತಿ ದಾಸದೀಕ್ಷೆ ಹ್ಯಾಕ್ ಕೊಟ್ಟರು ಮೊದಲನೆಯದಾಗಿ ಅನ್ನೋದು ಒಂದು ಬೇಸಿಕ್ ಆಗಿ ಬರುವಂಥ ಒಂದು ಡೌಟು ಈ ವಿಚಾರದಲ್ಲಿ ನಾನು ಬಹಳವಾಗಿ ಹೇಳಲೇಬೇಕು ನಮ್ಮ ಗುರುಗಳ ಬಗ್ಗೆ ಈ ಪೇಜ್ ಒಂದು ನಮ್ಮ ಅನಂತ ಪದ್ಮನಾಭರಾವ್ ಸರ್ ಅವರ ಬುಕ್ಕು ಮತ್ತು ನಾಗರಾಜ್ ಅವರು ಪ್ರಕಟಿಸಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಮಾಹಿತಿಯನ್ನು ಕಲೆ ಇದ್ದಾಗ ಕಲೆ ಹಾಕಿ ನಮ್ಮ ಹತ್ರ ಹೋದ್ವಿ ಈ ಇನ್ನೊಂದು ಐದು ದಿನಗಳ ಮುಂಚೆ ಹೋದ್ವಿ ಹೋಗ್ಬಿಟ್ಟು ಸರ್ ಇಷ್ಟು ಮಾಹಿತಿ ಸಿಕ್ಕಿದೆ ನಮಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ವಿ ಗುರುಗಳು ನಮ್ಮ ಮೇಷ್ರು ಕೇಳಿದ್ರು ಇದೇ ಬೇಸಿಕ್ ಕ್ವಶನ್ ಎಂಥ ಡೌಟ್ ಅಂದರೆ ಅವರು ನಮಗೆ ಕೇಳಿದ ಪ್ರಶ್ನೆಯಿಂದ ನಾವು ಈ ಕಳೆದ ಐದು ದಿವಸದಲ್ಲಿ ನಮ್ಮನ್ನು ಅದು ವರ್ಕ್ ಮಾಡಿಸ್ತು ಸುಮ್ಮನೆ ಪುಸ್ತಕದಲ್ಲಿರೋದನ್ನು ನೀವು ಹೇಳಬೇಕಂದ್ರೆ ಅದು ಏನೂ ಅವಶ್ಯಕತೆ ಇಲ್ಲ ಈ ನೀವು ಮಾಡ್ತಾ ಇರೋ ಪೇಪರ್ ಪ್ರೆಸೆಂಟೇಷನ್ ತುಂಬ ವೇಟ್ ಬರಬೇಕಂದ್ರೆ ಇನ್ನೊಂದು ಇನ್ನೊಂದಷ್ಟು ಕೆಲಸಗಳು ಮಾಡಬೇಕು ಎಲ್ಲೂ ಸಿಗದೇ ಇರೋ ಮಾಹಿತಿಗಳನ್ನು ಕಲೆ ಹಾಕಬೇಕು ಫಸ್ಟು ಫಸ್ಟ್ ಈ ಡೌಟ್ ನಮ್ಮ ಮೇಷ್ಟ್ರು ನಮ್ಮನ್ನ ಕೇಳಿದ್ರು ಈ ಥರ ಒಂದು ಹನ್ನೆರಡನೇ ವಯಸ್ಸಿಗೆ ಪತ್ನಿ ಪತಿವಿಯೋಗ ಆದವ್ರಿಗೆ ದಾಸದೀಕ್ಷೆ ಹೇಗೆ ಕೊಟ್ಟರು ಫಸ್ಟ್ ಆಫ್ ಆಲ್ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೇಳಿದಾಗ ಈ ವಿಷಯವಾಗಿ ಹಲವಾರು ಜನ ವಿದ್ವಾಂಸರನ್ನ ಕೇಳಬೇಕು ಅಂತ ನಾವು ಪಟ್ಟಿ ಮಾಡ್ಕೊಂಡ್ವಿ ಅದರಲ್ಲಿ ನಮಗೆ ಆಪ್ತರಾದ ನಮ್ಮ ಕಾಲೇಜಿಗೆ ತುಂಬ ಆಪ್ತರಾದ ಶ್ರೀ ಖಗವರ ಧ್ವಜ ವಿಠಲದಾಸರನ್ನು ಈ ವಿಷಯವಾಗಿ ಕೇಳಬೇಕು ಅಂತ ಒಂದು ಸಂದರ್ಭ ಅದರಲ್ಲಿ ಅವ್ರಿಗೆ ಈ ವಿಷಯ ಕೇಳಿದಾಗ ಅದು ಶಾಸ್ತ್ರ ಸಮ್ಮತವೋ ಅಲ್ವೋ ಅದು ಪಕ್ಕಕ್ಕಿಡಿ ಮುಖ್ಯವಾಗಿ ಅಲ್ಲಿ ನೋಡಬೇಕಾಗಿರೋದು ಒಬ್ಬರು ಹರಿದಾಸರು ಒಬ್ಬ ಶಿಷ್ಯನಿಗೆ ಅಂಕಿತ ಕೊಡಬೇಕಂದ್ರೆ ಏನು ನೋಡ್ತಾರೆ ಅವರ ಜ್ಞಾನ ಭಕ್ತಿ ವೈರಾಗ್ಯಗಳು ಹೇಗಿದೆ ಅವರ ಮೆಚುರಿಟಿ ಏನು ಅವರಿಗೆ ಅಂಕಿತ ಕೊಟ್ಟರೆ ಅದು ವರ್ತ ಅಂತ ಶಿಷ್ಯ ಪರೀಕ್ಷೆ ಮಾಡೋರಂತೆ ದಾಸರು ನಾನು ಸುಮ್ಮನೆ ಕೇಳಿದೆ ಇವಾಗ ಕೆಲವರು ಹರಿದಾಸರು ಸಾವಿರ ಜನಕ್ಕೂ ಹೆಚ್ಚು ಶಿಷ್ಯರಿಗೆ ಅಂಕಿತ ಕೊಟ್ಟಿದ್ದಾರೆ ಅಂತ ಪುಸ್ತಕದಲ್ಲಿದೆ ಇವಾಗ ಅಷ್ಟು ಅಷ್ಟು ಜನ ಶಿಷ್ಯರಿಗೆ ಅವರು ಅಂಕಿತ ಕೊಡ್ತಾ ಹೋಯ್ತು ಅಂದರೆ ಹ ಅಷ್ಟು ಜನಕ್ಕೂ ಅವ್ರ ಹತ್ರ ಪರೀಕ್ಷೆ ಮಾಡಿರ್ತಾರ ಅಂತ ನಾನು ಕೇಳಿದೆ ಸೊ ಅವರು ಕೊಟ್ಟ ಉತ್ತರ ಹೀಗೆ ಅವರ ಪ್ರತಿ ಇವಾಗ ಪ್ರತಿಯೊಬ್ಬರ ಹರಿದಾಸ ದೀಕ್ಷೆ ಪಡೆದಂತಹ ಪ್ರತಿಯೊಬ್ಬರೂ ನಮ್ಮ ಹೊಸ್ದಾಗ ಬರಿಬೇಕು ಅಂತ ರೂಲ್ ಏನಿಲ್ಲ ಅಂಕಿತ ಪ್ರಾಪ್ತಿಯಾಗೋದು ಅವರಿಗೆ ಅವರ ಒಂದು ಜ್ಞಾನ ಭಕ್ತಿ ವೈರಾಗ್ಯಗಳ ಒಂದು ಮಟ್ಟವನ್ನು ನೋಡಿ ಮತ್ತು ಅವರ ಮೇನ್ ಉದ್ದೇಶ ಏನು ಹರಿದಾಸ ಪರಂಪರೆಯಲ್ಲಿ ಬಂದ ಆ ಕೆಲಸ ನಡೆದಿರೋದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಮುಖ್ಯವಾಗಿ ಭಜನೆ ಮಾಡಬೇಕು ವೃತ್ತಿ ಮಾಡಬೇಕು ಮತ್ತು ಹತ್ತು ಜನಕ್ಕೆ ಆ ದಾಸ ದಾಸ ಸಾಹಿತ್ಯದಲ್ಲಿರೋ ಒಳ್ಳೆಯ ವಿಷಯನ ಹರಡಬೇಕು ಅದು ಮುಖ್ಯ ಉದ್ದೇಶ ನಾನು ಅದಕ್ಕೆ ಮುಂಚೆ ನನಗೆ ಅಂದ್ಕೊಂಡಿದ್ದಿದ್ದು ಅಂದರೆ ಪ್ರತಿಯೊಬ್ಬರು ದೇವರ ದೇವ್ರ ನಾಮಗಳು ಬರೀತಾರೆ ಅಂತ ಬಟ್ ಅದು ಅವರು ಕ್ಲಿಯರ್ ಮಾಡಿದ್ರು ಡೌಟ್ನ ಪ್ರತಿಯೊಬ್ಬರು ಇವಾಗ ವಿಠಲಾಂಕಿತರು ಬೇಕಾದ ಸಾವಿರಾರು ಜನ ಸಿಗ್ತಾರೆ ಅಂದರೆ ಎಲ್ಲರೂ ದೇವರನಾಮ ಬರೀಬೇಕು ಅಂತ ಏನಿಲ್ಲ ಆದರೆ ಅವರು ಆ ದಾಸ ದೀ ದಾಸದೀಕ್ಷೆ ತಗೊಂಡ್ಮೇಲೆ ಅವರು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸವನ್ನು ಅವರ ನಾಮ ಏನಿರುತ್ತೆ ಇವಾಗ ಸುರೇಶ ವಿಠಲ ನಿತ್ಯಾನಂದ ವಿಠಲ ಆ ಥರ ಹಲವಾರು ವಿಠಲ ಅವ್ರು ಮಾಡೋ ಪ್ರತಿಯೊಬ್ಬ ಕೆಲಸ ಕೆಲಸವನ್ನು ಅವರ ಆರಾಧ್ಯ ದೈವವಾದ ಆ ವಿಠಲನಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಮೂಲ ಉದ್ದೇಶ ಸೊ ಹೀಗೆ ಅಂಬಾಬಾಯಿಯವರು ಅಶೋಕ್ ಹೇಳಿದಾಗೆ ಹನ್ನೆರಡನೇ ವರ್ಷ ವರ್ಷದಿಂದ ಅವರ ಇಪ್ಪತ್ತು ಸುಮಾರು ಅವರ ಇಪ್ಪತ್ತೆಂಟನೇ ವರ್ಷದವರೆಗೂ ತುಂಬ ಕಷ್ಟಪಟ್ಟರು ಮತ್ತು ಜೀವನವನ್ನು ಹತ್ತಿರದಿಂದ ನೋಡಿದ್ರು ಮತ್ತು ಒಂದು ಸತ್ಸಂಗದಲ್ಲಿ ಹಲವಾರು ಅಂದರೆ ಒಳ್ಳೆಯ ವಿಷಯಗಳನ್ನ ತಿಳ್ಕೊಂಡು ಅವರ ಮಟ್ಟ ಹೆಚ್ಚಾಯಿತು ಅಧ್ಯಾತ್ಮದ ಮಟ್ಟ ಇಪ್ಪತ್ತೆಂಟನೇ ವಯಸ್ಸಿಗೆ ಬಂದಾಗ ಅವರಿಗೆ ತಂದೆ ಮುದ್ದುಮೋಹನ ದಾಸರ ದಾಸರಿಂದ ಅಂಕಿತ ದೊರೆಯಿತು ಇಲ್ಲಿ ತಂದೆ ಮುದ್ದುಮೋಹನ್ ದಾಸರು ಯಾರು ಅಂತ ಒಂದು ಅಂದರೆ ಅವರ ಪರಂಪರೆ ಸೊ ಇದು ವಿಜಯದಾಸರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ಪ್ರಮುಖವಾದ ಹರಿದಾಸರು ಇವರು ವಿಜಯದಾಸರು ಮತ್ತು ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ವೇಣುಗೋಪಾಲ ದಾಸರು ಅವರ ಶಿಷ್ಯರುಗಳಾದ ಅಂದರೆ ಅದೇ ಲೀನಿಯೇಜಲ್ಲಿ ಬಂದಿರತಕ್ಕಂಥ ಮುದ್ದುಮೋಹನ ದಾಸರು ಇದರಲ್ಲಿ ಖಗವರಧ್ವಜ ವಿಠಲ ದಾಸರು ಒಂದು ಮುಖ್ಯವಾದ ವಿಷಯ ಹೇಳಿದರು ಏನಂದರೆ ಮೋಹನ್ ದಾಸರು ಅವರ ಶಿಷ್ಯರಾದ ತಂದೆ ಮೋಹನ್ ದಾಸರಿಗೆ ಒಂದು ಒಂದು ಸಂಕಲ್ಪ ಮಾಡಿಸಿದ್ರಂತೆ ಏನಂದರೆ ಈಗ ಇಪ್ಪತ್ತನೇ ಶತಮಾನ ಇದ್ದೀವಿ ಕಲಿಯುಗ ಭಗವಂತನಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾಯಿದೆ ಈ ಹರಿದಾಸರ ಆ ಕೆಲಸ ಮುಂದುವರಿಬೇಕು ಇನ್ನೂ ಹೆಚ್ಚು ಜನ ಅದರಲ್ಲಿ ತೊಡಗಿಸ್ಕೋಬೇಕು ಅಂತ ಅವರು ಸಂಕಲ್ಪ ಮಾಡಿ ಅವರ ಶಿಷ್ಯ ಇದು ಮುದ್ದುಮೋಹನ ದಾಸರನ್ನ ಹೇಳ್ತಾ ಇರೋದು ಮುದ್ದುಮೋಹನ್ ದಾಸರು ಅವರ ಶಿಷ್ಯರಾದ ತಂದೆ ಮುದ್ದುಮೋಹನ್ ದಾಸರತ್ರ ಕನಿಷ್ಠ ಸಾವಿರ ಜನಕ್ಕೆ ನೀನು ಅಂಕಿತ ಕೊಡಬೇಕು ಆ ಸಾವಿರ ಜನ ಯೋಗ್ಯರನ್ನು ನೀನು ಹುಡುಕಿ ಅವರಿಗೆ ಅಂಕಿತ ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಈ ಹರಿದಾಸರ ಆ ಒಂದು ಮೆಸೇಜ್ ಏನಿದೆ ಅದು ನೆಕ್ಸ್ಟ್ ಜನ್ರೇಷನ್ಸ್ಗೆ ತಲುಪೋ ಹಾಗೆ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿಸಿದ್ರು ಅಂತ ಅದರ ಪ್ರಕಾರ ತಂದೆ ಮುದ್ದು ಮೋಹನ್ ದಾಸರು ಹಲ ಹಲವಾರು ಜನ ಯೋಗ್ಯ ಮಹನೀಯರಿಗೆ ವಿಠಲಾಂಕಿತ ಅಂ ಅಂಕಿತ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಪರಿಚಯ ಇರತಕ್ಕಂಥ ಖಗವರ್ ಧ್ವಜ ವಿಠಲ ದಾಸರ ಗುರುಗಳು ಗುರುಗೋವಿಂದ ದಾಸರು ತಂದೆ ಮೋಹನ್ ದಾಸರ ಕೊನೆಯ ಶಿಷ್ಯರು ಅವರಿಗೆ ಅವರ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಅಂಕಿತ ದೊರೆಯುತ್ತೆ ಆ ಅಂಕಿತ ದೊರೆತಿರೋ ಡೇಟ್ ಕೂಡ ನಮಗೆ ನಿಶ್ಚಯವಾಗಿ ಅವರ ಒಂದು ಕೃತಿ ಕೃತಿಯ ಮೂಲಕ ದೊರೆತಿದೆ ಮತ್ತು ಆ ಅಂಕಿತವನ್ನು ಪಡ್ಕೊಂಡು ಪಡ್ಕೊಳ್ಳೋ ಟೈಮಲ್ಲಿ ಅಥವಾ ಪಡ್ಕೊಂಡ ಮೇಲೆ ಅವರ ಮನಸ್ಥಿತಿ ಹೇಗಿತ್ತು ಅವರ ಸ್ಪಿರಿಚುವಲ್ ಮೆಚೂರಿಟಿ ಹೇಗಿತ್ತು ಅನ್ನೋದು ಒನ್ ಆಫ್ ಹರ್ ಕೃತೀಸ್ ಆ ಕೃತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಅವರು ಒಂದು ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ ಮುತ್ತೈದೆಯಾದೆನ ಮುರವೈರಿಯ ದಯದಿ ನಿತ್ಯ ತೃಪ್ತನು ಎನ್ನ ನಿಜ ಕರವ ಅಂತ ಒಂದು ಕೃತಿ ಹೇಳ್ಕೊಂಡಿದ್ದಾರೆ ಅದರಲ್ಲಿ ಬಾಲ ವಿಧವೆಯಾದ ನನ್ನನ್ನು ಮುರವೈರಿ ಅವನ ದಯದಿ ಕರ ಪಿಡಿದಿ ಪಿಡಿದು ಪಿಡಿದ ಫಲವಾಗಿ ಮತ್ತೆ ನಾನು ಮುತ್ತೆಯಾದೆ ಅಂತ ಪ್ರತಿಯೊಂದು ಚರಣದಲ್ಲೂ ಅವರ ಗುರುಗಳನ್ನ ಸ್ಮರಿಸ್ಕೊಂಡು ಆ ವಿಷಯವನ್ನು ಹೇಳ್ತಾರೆ ಅಂಕಿತವೇ ಮಾಂಗಲ್ಯ ನಾಮವೇ ತಿಲಕ ಗುರುಕರಣವೇ ಕವಚ ಗುರು ಪ್ರೀತಿಯೇ ವಸನ ಭಕ್ತಿ ಜ್ಞಾನ ವೈರಾಗ್ಯಗಳೇ ಮೂರು ಕಾಲಿನ ಜಡೆ ತತ್ವಗಳೇ ಚೌರಿ ಶ್ರವಣವೇ ಓಲೆ ನಿರ್ಮಾಲ್ಯವೇ ಮೂಗುತಿ ಭಕ್ತಿಯೇ ನಡುವಿನ ಒಡ್ಯಾಣ ಹೀಗೆ ಹೇಳ್ಕೊಳ್ತಾ ಹೋಗ್ತಾರೆ ಆ ಕೃತಿಯನ್ನು ಈಗ ಕೇಳೋಣ ಈ ಕೃತಿಯಲ್ಲಿ ಅಂಬಾಬಾಯಿ ಅವರು ಹೇಳ್ತಾ ಇದ್ದಾರೆ ಅದೇ ಈಗ ಹರಿಹರನ ಹೇಳಿದಾಗೆ ಪ್ರತಿಯೊಂದು ಚರಣದಲ್ಲೂ ಅವರ ಗುರುವನ್ನು ಸ್ಮರಿಸ್ ಪ್ರತಿಯೊಂದು ಸಾಲಿನಲ್ಲೂ ಅವರ ಗುರುವನ್ನು ಸ್ಮರಿಸ್ತಾರೆ ತಂದೆ ದಾಸರನ್ನು ಆ ಮಾನಸಿಕ ಸ್ಥಿತಿ ದೀಕ್ಷೆಯನ್ನು ತಗೊಂಡ್ಮೇಲೆ ಎಷ್ಟು ಉನ್ನತ ಮಟ್ಟಕ್ಕೆ ಹೋಯಿತು ಅಂತ ನಾವು ಯೋಚನೆ ಮಾಡ್ಬೋದು ಮೊದಲ ಸಾಲಿನಲ್ಲಿ ಹೇಳ್ತಾರೆ ಮುತ್ತೈದೆಯಾದೆ ಇನ್ನು ಯಾವ ರೀತಿಯಲ್ಲೂ ವಿಧವೇ ಅಲ್ಲ ನಾನು ಮುತ್ತೈದೆ ನಾನು ಇವಾಗ ನನ್ನನ್ನು ನಾನು ಅರ್ಪಿಸ್ಕೊಂಡಿದ್ದೀನಿ ವಿಠಲನಿಗೆ ನಾನು ಮುತ್ತೈದೆ ನನ್ನ ಯಾರು ಇನ್ನು ಬೇರೆ ರೀತಿಯಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ ಆ ರೀತಿಯಾಗಿ ಹೇಳ್ತಾರೆ ಗುರುಕೊಟ್ಟ ಅಂಕಿತವೇ ಮಾಂಗಲ್ಯವಾಯಿತನಗೆ ಗುರುವಿಟ್ಟ ನಾಮವೇ ತಿಲಕವಾಯಿತು ಗುರುಕರುಣವೆಂಬ ಕವಚವ ತೊಟ್ಟು ಹರ್ಷದಲ್ಲಿ ಗುರುಪ್ರೀತಿ ಎಂಬ ವಸನ ಹುಟ್ಟು ಮುದದಿ ಗುರುವು ಬೋಧಿಸಿದ ಭಕ್ತಿಜ್ಞಾನ ವೈರಾಗ್ಯ ಸರಿಮಾಡೆ ಮೂರು ಕಾರಿನ ಜಡೆಯನು ಪರಿಪರಿಯ ತತ್ವಗಳೇ ಚೌರಿ ರಾಗುಟಿ ಗೌಂಡ್ಯ ಗುರುವಾಜ್ಞೆ ಎಂಬ ಪುಷ್ಪವ ಧರಿಸಿ ಶಿರದಿ ಗುರುವಾಕ್ಯ ಶ್ರವಣವೇ ಕರ್ಣಕುಂಡಲವಾಯಿತು ಗುರುವಿನ ನಿರ್ಮಾಲ್ಯವೇ ನಾಸಿಕಾಭರಣ ಗುರುನಾಮಗಳೇ ರತ್ನ ಪರಿಪರಿಯ ಹಾರಗಳು ಗುರುಭಕುತಿ ಎಂಬುದು ನಡುವಡ್ಡ್ಯಾಣ ಗುರುವು ಪೇಳಿದ ಸದ್ಗುಣಗಳೇ ಪಾದಾಭರಣ ಗುರುವಿನ ವಾತ್ಸಲ್ಯವೇ ಪರಿಮಳ ದ್ರವ್ಯ ಗುರು ಅನುಗ್ರಹವೆಂಬೋ ಮಂಗಳ ದ್ರವ್ಯಗಳನ್ನು ಗುರುಮಾತೆಯನ್ನ ಪೋಷಿಸಿ ಹರಿಗೆ ಕೊಡಲು ಗುರುವೆ ಜನನಿ ಜನಕ ಗುರುವೆ ಪುರೋಹಿತರು ಗುರು ವಚನವೆಂಬ ಅಕ್ಷತೆ ಎರಚುತ್ತಿರಲು ಗುರು ಗುರು ವಚನ ಅನ್ನೋದು ಅಕ್ಷತೆ ಗುರು ವಚನವೇ ಅಕ್ಷತೆ ಎರಚುತ್ತಿರಲು ಪರಮ ಜೀವಚ್ಛಾದಿ ಕದಪರದೆ ತೆಗೆಯುತ್ತಿರೆ ಹರಿಗೆ ಗುಣನಾಮ ಜೀರಿಗೆ ಬೆಲ್ಲೆ ಎರಚ ಎಷ್ಟು ಚೆನ್ನಾಗಿ ಬರೀತಾರೆ ಇದರಲ್ಲಿ ಅವರ ಮಾನ್ ದೀಕ್ಷೆ ತಗೊಂಡ ಮೇಲೆ ಅವರ ಮಾನಸಿಕ ಸ್ಥಿತಿ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈ ಒಂದು ಅವರ ಕೃತಿಯಿಂದ ನಮಗೆ ವೇದ್ಯವಾಗುತ್ತೆ ಮತ್ತು ಇನ್ನೊಂದು ವಿಷಯ ಅಂದರೆ ಅವರು ಗುರುವಿನಲ್ಲಿ ಎಷ್ಟು ಭಕ್ತಿ ಇಟ್ಟಿದ್ರು ಅಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕ್ತಿ ಪುರತನಂದರಾಸರು ಹೇಳಿದ್ದಾರೆ ಇವರ ಜೀವನದಲ್ಲಿ ಅಂದರೆ ಗುರು ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅಂತ ಹಲವಾರು ಕೃತಿಗಳು ನಮಗೆ ಗೊತ್ತಾಗುತ್ತೆ ಮತ್ತು ಅವರು ಅವರ ಗುರುಗಳಾದ ತಂದೆ ಮುದ್ದುಮೋಹನ್ ದಾಸರ ಸ್ತುತಿಯಾಗಿಯೇ ಸುಮಾರು ಐವತ್ತು ಕೃತಿ ರಚನೆ ಮಾಡಿದ್ದಾರೆ ಆಮೇಲೆ ಇವರಿಗೆ ಅಂಕಿತ ದೊರೆತ ಮೇಲೆ ಅಂದರೆ ಅವರ ಜೀವನದ ನಕ್ಷೆಯೇ ಬದಲಾಯಿತು ಗುರು ಗುರುಗಳ ಚರಣವನ್ನು ಸ್ಮರಿಸ್ತಾ ಅವರ ಉಪದೇಶವನ್ನು ಕೇಳ್ತಾ ಅವರ ನೋವುಗಳನ್ನು ಮರೆತರು ಅಧ್ಯಾತ್ಮ ಪ್ರಕಾಶದ ಬೆಳಕು ಮನವನ್ನು ಆವರಿಸಿತು ಇದರಲ್ಲಿ ಒಂದು ಮುಖ್ಯ ಈಗ ಹರಿದಾಸ ದೀಕ್ಷೆ ಪಡೆದವರೆಲ್ಲರೂ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಬೀದಿ ಬೀದಿಯಲ್ಲಿ ಹರಿನಾಮವನ್ನು ಹಾಡಿ ಪಾಡಿ ಪೊಗಳಿ ಭಜಿಸಿ ಮಧುಕರ ವೃತ್ತಿ ಬಲು ಸಂತೋಷದಿಂದ ಮಾಡಬೇಕು ಅಂತ ಒಂದು ನಿಯಮ ಅಂದರೆ ಇದರಲ್ಲಿ ಹೇಳ್ತಾರೆ ಸಾಲ ದಿನ ಬೇಡ ಸಾಲ ಮಾಡಲಿ ಬೇಡ ನಾಳೆಗೆ ಇಡಬೇಡ ಇದು ಮೂರು ಬೇಸಿಕ್ ರೂಲು ಹರಿದಾಸ ದೀಕ್ಷೆ ಪಡೆದು ಮಧುಕರ ವೃತ್ತಿ ಮಾಡಿ ಜೀವನ ಮಾಡೋರಿಗೆ ಇದು ಬೇಸಿಕ್ ರೂಲು ಒಂದು ಹೇಳ್ತೀನಿ ಸಾಲ ದಿನ ಬೇಡ ಸಾಲ ಮಾಡಿ ಮಾಡಲಿ ಬೇಡ ನಾಳೆಗೆಂದು ಇಡಬೇಡ ಹೀಗಿದೆ ಅವರು ಮಧುಕರವೃತ್ತಿ ಮಾಡಿ ಸುಮಾರು ಆರರಿಂದ ಏಳು ಮನೆ ಹೋಗಿ ಅದ್ರಲ್ಲಿ ಅದರಲ್ಲಿ ಏನು ದೊರಕ್ತೋ ಅದರಲ್ಲಿ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಇಲ್ಲಿ ನಮಗೆ ಬರುವಂಥ ಇದು ಪುಸ್ತಕದಲ್ಲಿ ಹೀಗಿದೆ ಇದರಲ್ಲಿ ನಮಗೆ ಲಾಜಿಕಲ್ಲಾಗಿ ಬರುವಂಥ ಒಂದು ಪ್ರಶ್ನೆ ಅಂದರೆ ಅದೇ ಅಂದರೆ ಅವರ ಪರಿಸ್ಥಿತಿ ನಮಗೆ ಗೊತ್ತು ಅವರು ಕಾಲಿಗೆ ಗೆಜ್ಜೆ ಕಟ್ಟಿ ಅಂತ ಬರುತ್ತೆ ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಲೌಕಿಕವಾಗಿ ಕಾಲಿಗೆ ಗೆಜ್ಜೆ ಕಟ್ಟೋದು ಅಂದರೆ ಆಗಿನ ಕಾಲದಲ್ಲಿ ಬೇರೆ ಬಟ್ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹಿರಿಯರಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು ಹೀಗೆ ಕಾಲಿಗೆ ಗೆಜ್ಜೆ ಕಟ್ಟೋದು ಬಳೆ ಹಾಕೊಳ್ಳೋದು ಮೂಗುತಿ ಅದೆಲ್ಲ ಒಂದು ಅಲಂಕಾರ ಅಲಂಕಾರಕ್ಕೆ ಸಂಬಂಧಪಟ್ಟ ವಿಷಯಗಳು ಈ ಕಂಟೆಕ್ಸ್ಟಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟೋದು ಅಂದರೆ ಅವರನ್ನು ಅವರು ವಿಠಲನಿಗೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಒಂದು ನೃತ್ಯ ಸೇವೆಯನ್ನು ಭಗವಂತನಿಗೆ ಕೊಡಬೇಕು ಕಾಲಿಗೆ ಗೆಜ್ಜೆ ಕಟ್ಟಿ ಅವರ ಮೈ ಮರೆತು ಅವರು ಕುಣಿದು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಆ ಹರಿನ ಹರಿಯ ಆ ವಿಷಯವನ್ನು ಜನಗಳಿಗೆ ಮುಟ್ಟಿಸ್ಬೇಕು ಮತ್ತು ಅವ್ರಿಗೆ ಅವರನ್ನು ಮರೆತು ಅವರು ಹರಿಗೆ ಸಮರ್ಪಣೆ ಮಾಡುವಂಥ ನೃತ್ಯ ಸೇವೆಗೆ ಆ ಗೆಜ್ಜೆ ಕಟ್ಟಿ ಅನ್ನೋ ಪ್ರಯೋಗ ಇರೋದು ಅಂತ ಅಗೇನ್ ಈ ಉತ್ತರಕ್ಕೆ ಉತ್ತರ ನಮಗೆ ಸಿಕ್ಕಿದ್ದಕ್ಕೆ ಪ್ರಶ್ನೆಗೆ ಕಾರಣ ಗುರುಗಳು ಶ್ರೀ ಸುಧೀಂದ್ರ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ದಾಸದೀಕ್ಷೆಯನ್ನು ತಗೊಂಡ್ಮೇಲೆ ಅವರು ತಮ್ಮ ಗುರುಗಳಾದ ತಂದೆ ಮುದ್ದುಮೋಹನ ದಾಸರ ಅವರು ಕೊಟ್ಟ ಅಂಕಿತದ ಬಗ್ಗೆ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಇದರಲ್ಲಿ ಅವರು ವ್ಯಾಸರಾಯರನ್ನು ಕೂಡ ಸ್ಮರಿಸ್ತಾರೆ ಈ ಉಗಾಭೋಗದಲ್ಲಿ ದಾಸಭಾಗ್ಯವೇ ಭಾಗ್ಯ ಹರಿ ಕೊಟ್ಟ ಸೌಭಾಗ್ಯ ದಾಸಭಾಗ್ಯಕ್ಕೆ ಜಗದಿ ಸರಿ ಮಿಗಿಲಿಲ್ಲವೆಂದು ದಾಸತ್ವವೇ ಮಧ್ವಮತ ಸತ್ ಸಾರಸತ್ವವೆಂದು ವ್ಯಾಸರಾಯರು ಜಗದಿ ದಾಸರ ನಿಲ್ಲಿಸಿದರು ವ್ಯಾಸರಾಯರು ಜಗದಲ್ಲಿ ದಾಸರ ನಿಲ್ಲಿಸ್ತಾರಂತೆ ಇದಕ್ಕೆ ಮಧ್ವಮತಕ್ಕೆ ಎಲ್ಲರೂ ಇನ್ನು ಮುಂದೆ ಇದನ್ನು ಪಣವತ್ ಪಣವಾಗಿ ತೊಟ್ಟುಕೊಂಡು ಇದನ್ನು ಮುಂದುವರಿಸಬೇಕು ಅಂತ ವ್ಯಾಸರಾಯರು ಜಗದಿ ದಾಸರ ನಿಲ್ಲಿಸಿದರು ದಾಸರಿಗೆ ಅಂಕಿತ ತಲಿ ಒಬ್ಬ ದಾಸರಾದರೆ ಅವ್ರಿಗೆ ಅಂಕಿತ ಇರಬೇಕು ಅಂತ ವ್ಯಾಸರಾಜರು ಒಂದು ಮನಸ್ಸು ಮಾಡಿ ದಾಸ ಪುರಂದರ ವಿಠಲನಿಗೆ ಎನಿಸಿದರು ಅವರ ಶಿಷ್ಯರಾದ ಪುರಂದರನಿಗೆ ಪುರಂದರ ವಿಠಲ ಅಂತ ಅಂಕಿತವನ್ನು ಕೊಟ್ಟರು ಇದನ್ನು ಇವರು ಇವಾಗದಲ್ಲಿ ಹೇಳ್ತಾ ಇದ್ದಾರೆ ಈ ಸುಮಾರ್ಗವ ತಂದೆ ಮುದ್ದುಮೋಹನ ಗುರು ಮಾಸದಂತೀಗ ಇದು ಮಾಸಬಾರ್ದು ಹಾ ಇದು ಹೋಟೋಗ್ಬಾರ್ದು ಈ ರೀತಿಯಾಗಿ ತಂದೆ ದಾಸರು ಯೋಚನೆ ಮಾಡಿ ಮತ್ತೆ ಬಿತ್ತಿ ಬೆಳೆಸಿದರು ದಾಸ ಜನಪ್ರಿಯ ಗೋಪಾಲ ವಿಠಲ ತ ಸುಮ್ಮನೀವ ನಿಜ ತನ್ನ ನಿಜದಾಸರಿಗೆ ಮುಕ್ತಿ ಈ ರೀತಿ ಅಂಕಿತ ಇಟ್ಟು ಮಾಡಿದ ದಾಸರಿಗೆ ಗೋಪಾಲಕೃಷ್ಣ ವಿಠಲ ನಿಜವಾದ ಮುಕ್ತಿಯನ್ನು ಕರುಣಿಸ್ತಾನೆ ಅಂತ ಈ ಉಗಾಭೋಗದಲ್ಲಿ ಹೇಳಿ ಆ ದಾಸರ ಅಂಕಿತದ ಬಗ್ಗೆ ಕೂಡ ಇರತಕ್ಕಂತಹ ಒಂದು ಪ್ರಮುಖವಾದ ಮಹತ್ವವನ್ನು ತಿಳಿಸಿದ್ದಾರೆ ಅಂಬಾಬಾಯಿ ಆಶುಕವಯಿತ್ರಿ ಅವರು ಏನು ತುಂಬ ತುಂಬ ಪ್ರಿಪೇರ್ ಮಾಡಿಕೊಂಡು ಬರಿತಾಯಿದ್ದಂಥವ್ರಲ್ಲ ತುಂಬ ಆಶುಕವಿರೀತಿ ಎಕ್ ಎಕ್ಸ್ಟಂಪರಾಗಿ ಬರಿತಾಯಿದ್ದಂಥವರು ಅವರು ಒಂದು ಈ ಆಶುಕವಿಹಕ್ಕೆ ಒಂದು ಸಂದರ್ಭವನ್ನು ಹೇಳ್ಬೋದು ಅವರ ತಂಗಿ ಸೀತಾಬಾಯಿಯವರು ಗರ್ಭಾವಸ್ಥೆಯಲ್ಲಿದ್ದಾಗ ಪಕ್ಕದ ಮನೆಯಲ್ಲಿ ಒಂದು ಹೆಂಗಸು ಲಾಲಿ ಹಾಡು ಹಾಡ್ತಾಯಿದ್ರಂತೆ ಇವರ ತಂಗಿಯ ಮನೆ ಪಕ್ಕದ ಮನೆ ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ ಅಂದ್ಬಿಟ್ಟು ಇವ್ರ ತಂಗಿ ಹೋಗಿ ಅವ್ರನ್ನ ಕೇಳ್ತಾರೆ ನನಗೆ ಈ ಲಾಲಿ ಹಾಡು ಬರ್ಕೊಡಮ್ಮ ನಾನು ಕಲ್ತ್ಕೊತೀನಿ ಆಕೆ ಒಂದು ಎರಡು ಮೂರು ದಿನ ಸತಾಯಿಸಿ ಅದೇನೋ ಜ್ಞಾಪಕ ಇಲ್ಲ ಅಂದ್ಬಿಟ್ಟು ನೈವಾಗಿ ಜಾರ್ಕೊಂಬಿಡ್ತಾರೆ ತಂಗಿ ಮನಸ್ಸು ಸ್ವಲ್ಪ ವಿಚಲಿತವಾಗತ್ತೆ ಏಯ್ ಚೆನ್ನಾಗಿದ್ದಿತ್ತು ಹಾಡು ಕಲ್ತ್ಕೊಳ್ಳೋಕಾಗಲಿಲ್ವಲ್ಲ ಅಂತ ಒಂದು ಮನಸ್ಥಿತಿ ಬರುತ್ತೆ ಅಕ್ಕ ಅಂಬಾಬಾಯಿಯವರ ಹತ್ರ ಹೇಳ್ತಾರೆ ಅಕ್ಕ ನೋಡಕ್ಕ ಹಿಂಗಾಯಿತು ಅಂಬಾಬಾಯಿಯವರು ಮಲ್ಕೊಂಡಿದ್ದಾಗ ರಾತ್ರಿ ದೇವ ದೈವ ಪ್ರೇರಣೆ ಆಗತ್ತೆ ಎದ್ದು ತಕ್ಷಣ ಮಿಂದು ಮಡಿಯುಟ್ಟು ದೇವರ ಮನೇಲಿ ಕೂತ್ಕೊಂಡು ಆ ಲಾಲಿ ಹಾಡನ್ನು ಬರೆದುಬಿಟ್ಟು ತಂಗಿ ಕೊಡ್ತಾರಂತೆ ಅಷ್ಟು ಒಂದು ಕೆಪ್ಯಾಸಿಟಿ ಇದ್ದಂತಹ ವಿಚಾರ ಅಂಬಾಬಾಯಿ ಅವ್ರದ್ದು ಸಾಹಿತ್ಯ ಪುಷ್ಟಿ ಸಾಹಿತ್ಯದ ಒಂದು ಲಾಲಿತ್ಯ ಅಷ್ಟು ಚೆನ್ನಾಗಿದೆ ಅವರ ಕೃತಿಗಳಲ್ಲಿ ನಾವು ನೋಡ್ಕೊಂಬಂದರೆ ಸಾಮಾನ್ಯವಾಗಿ ಮೂರರಿಂದ ಎಂಟು ನುಡಿಯ ದೇವರ ನಾಮಗಳು ಇವರಿಂದ ರಚಿತವಾಗಿದೆ ಪುರುಷರಿಗೆ ಗಾಯತ್ರಿ ಮಂತ್ರ ಪುರುಷ ಸೂಕ್ತ ಇದರ ಮೇಲೆ ಸಂಧ್ಯಾ ಮನ್ನೆ ನಿತ್ಯ ಕರ್ಮಗಳೆಲ್ಲವೂ ಇದೆ ಆದರೆ ಮನೆ ಕೆಲಸ ಮಾಡೋದೇ ದೊಡ್ಡ ದೇವರ ಪೂಜೆ ಅಂತ ಇವರ ಗುರುಗಳು ತನ್ನ ಮುದ್ದುಮೋಹನ್ ದಾಸರು ಅವ್ರಿಗೆ ಹೇಳ್ತಾರೆ ಪುರುಷರಿಗೆಲ್ಲ ಈ ರೀತಿಯಾದಂಥ ಪೂಜೆಗಳೆಲ್ಲ ಮಾಡಿಕೊಂಡು ಅವರು ಸಿದ್ಧಿಯನ್ನು ಪಡ್ಕೋಬೋದು ಆಧ್ಯಾತ್ಮಿಕ ಮಟ್ಟವನ್ನು ಹೆಚ್ಚಿಸ್ಕೋಬೋದು ಆದರೆ ಮನೆ ಕೆಲಸ ಮಾಡುವುದು ತುಂಬ ದೊಡ್ಡ ದೇವರ ಪೂಜೆ ದೇವರ ಪೂಜೆಗೆ ಸಮಾನವಾದ್ದು ಆದರೆ ಇದರಲ್ಲಿ ಹರಿನಾಮ ಸ್ಮರಣೆಯನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಹೆಂಗಸರಿಗೆ ಗೊತ್ತಾಗೋದಿಲ್ಲ ಸಾಮಾನ್ಯವಾಗಿ ಆದ್ದರಿಂದ ದೀರ್ಘವಾದ ಕೃತಿಗಳನ್ನು ರಚಿಸು ಪುಟ್ ಪುಟ್ಟದು ಬೇಡ ಸ್ವಲ್ಪ ದೀರ್ಘವಾಗಿರೋ ಕೃತಿಗಳನ್ನು ರಚಿಸು ರಚಿಸಿದ್ರೆ ಹೆಂಗಸರು ಅದನ್ನು ಹಾಡ್ಕೊಂಡು ಹಾಡಿಕೊಂಡು ಜೊತೆಗೆ ಹರಿನಾಮ ಸ್ಮರಣೆ ಜೊತೆಗೆ ಮನೆ ಕೆಲಸನೂ ಮಾಡ್ಕೋಬೋದು ಅಂತ ಗುರುಗಳು ಇವರಿಗೆ ಉಪದೇಶ ಮಾಡ್ತಾರೆ ಅದರಲ್ಲಿ ಕೆಲವು ಕೃತಿಗಳಲ್ಲಿ ನೂರಕ್ಕೂ ಹೆಚ್ಚು ಚರಣಗಳಿದೆಯಂತೆ ನೂರು ಇ ನೂರು ನೂರೈವತ್ತು ಇನ್ನೂರು ಚರಣಗಳಿರೋಂಥ ಕೃತಿಗಳು ಇದೆ ಸುಮಾರು ಈ ಥರ ಹದಿನೇಳು ಹದಿನೆಂಟು ದೀರ್ಘ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರು ಅವರ ಕಾಂಪೊಸಿಷನ್ಸ್ ಬಗ್ಗೆ ಯಾವ್ಯಾವ ಥರ ಕಾಂಪೊಸಿಷನ್ಸ್ ಮಾಡಿದ್ದಾರೆ ಕ್ಲಾಸಿಫೈ ಹೇಗೆ ಮಾಡ್ಬೋದು ಅದರ ಬಗ್ಗೆ ಆಮೇಲೆ ಹೇಳ್ತೀವಿ ಈಗ ಅವರ ಜೀವನ ಚರಿತ್ರೆಯನ್ನು ಮುಂದುವರ್ಸೋಣ ಇವರು ಈ ರೀತಿ ದೀರ್ಘ ಕೃತಿಗಳನ್ನು ಬರೆದ ಮೇಲೆ ಇವರ ಒಂದು ಪ್ರಮುಖವಾದಂಥ ಒಂದು ಕೃತಿ ರಾಮಾಯಣ ಇವರು ತಾವೇ ಬರೆದ ರಾಮಾಯಣದ ಸುಂದರಕಾಂಡವನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಸುಲಲಿತವಾಗಿ ಹೇಳ್ತಾ ಹೇಳ್ತಾಯಿದ್ರಂತೆ ಇವರ ಬಾಯಿನಲ್ಲಿ ಸುಂದರಕಾಂಡವ ರಾಮಾಯಣವನ್ನು ಕೇಳಬೇಕು ಅಂತ ಅನೇಕ ಹೆಂಗಸರು ತಮ್ಮ ಮನೆಗಳಿಗೆ ಕರೆಸ್ಕೊಂಡಿದ್ದುಂಟು ಇವರ ಹತ್ರ ಸುಂದರಕಾಂಡಗಳನ್ನು ಹೇಳಿಸ್ಕೊಂಡಿದ್ದುಂಟು ಅವರಿಗೆ ದಕ್ಷಿಣೆಯನ್ನು ಕೂಡ ಕೊಟ್ಟಿದ್ದುಂಟು ಇದಾದ ಮೇಲೆ ಇವರು ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅನೇಕ ಕಡೆಗಳಿಗೆ ಹೋಗ್ತಾರೆ ತೀರ್ಥಯಾತ್ರೆಗಳಿಗೆ ತೀರ್ಥಯಾತ್ರೆ ಮಾಡೋದು ಅಂದರೆ ಇವರಿಗೆ ಬಹಳ ಇಷ್ಟವಾದಂಥ ಒಂದು ದೇವತಾ ಕೈಂಕರ್ಯ ಅಂತ ಇವರು ತಿಳ್ಕೊಂಡಿದ್ರು ಯಾರಾದರೂ ಒಬ್ರು ಹೆಂಗಸರು ತಮ್ಮ ಮನೆಗೆ ಕರೆಸಿ ಸುಂದರಕಾಂಡವನ್ನು ಹೇಳಿಸಿದಾಗ ಬಂದ ಸಂಭಾವನೆಯನ್ನು ಮುಂದಿನ ತೀರ್ಥಯಾತ್ರೆಗೆ ಮುಡುಪಾಗಿಟ್ಕೋತಾಯಿದ್ರು ಇವರು ಇವರ ತಂಗಿಯ ಬಾಣಾಂತನದಲ್ಲಿ ಕೂಡ ಇವರಿಗೆ ಯಾರಾರೋ ಬೇರೆ ಇನ್ನು ಇವರು ಯಾರಾದ್ರೂ ಮನೆಗೆ ಸಹಾಯ ಮಾಡೋಕ್ಕೆ ಅಂತ ಹೋದಾಗ ಅವರೇನಾರು ಪ್ರೀತಿಯಿಂದ ಸೀರೆ ಏನಾರು ಕೊಡೋಕ್ಕೆ ಬಂದರೆ ಸೀರೆ ಬೇಡಮ್ಮ ಚೂರು ಕಾಸು ಕೊಟ್ಟುಬಿಡಿ ಮುಂದಿನ ತೀರ್ಥಯಾತ್ರೆಗೆ ನಾನು ಇದು ಬಳಸ್ಕೊತೀನಿ ಅಂಥ ಒಂದು ಆ ತೀರ್ಥಯಾತ್ರೆಯ ಮನೋಧರ್ಮದಲ್ಲೇ ಇದ್ದಂಥ ಒಂದು ಹೆಂಗಸು ಇವರು ಮಹಿಳಾ ಹರಿದಾಸರು ಅವ್ರಿಗೆ ದಿನಚರಿಯನ್ನು ಕೂಡ ಬರೆದಿಡ್ತಕ್ಕಂತಹ ಅಭ್ಯಾಸವಿತ್ತು ಇಲ್ಲಿ ನಾವು ಬಹಳ ಗಮನಿಸಬೇಕಾಗಿರತಕ್ಕಂಥದ್ದು ಡಾಕ್ಯುಮೆಂಟೇಷನ್ ಇವತ್ತು ನಾವು ತುಂಬ ಮಾತಾಡ್ತೀವಿ ಡಾಕ್ಯುಮೆಂಟೇಷನ್ ಬಗ್ಗೆ ಡಾಕ್ಯುಮೆಂಟ್ ಇಲ್ಲ ಇದ್ರ ಬಗ್ಗೆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾ ಇದ್ದೀವಿ ಇವರ ಜನನದಿಂದ ಹಿಡಿದು ಇವರು ಯಾವತ್ತು ಹುಟ್ಟಿದ್ರು ಅಂತ ಡಾಕ್ಯುಮೆಂಟ್ ಇದೆ ಇವರಿಗೆ ಯಾವತ್ತು ಅಂಕಿತವನ್ನು ಕೊಟ್ಟರು ಅಂತ ಡಾಕ್ಯುಮೆಂಟ್ ಇದೆ ಇವರ ದಾಸರರು ಇವರು ಇದ್ದ ಕಾಲದಲ್ಲಿ ಇವರಿಗೆ ಪರಿಚಯವಿದ್ದ ಇವರ ಗುರುಗಳ ನೂರ ಅರವತ್ತೊಂದು ಶಿಷ್ಯರ ಅಂಕಿತವನ್ನು ಒಂದು ಕೃತಿಯಲ್ಲಿ ಬರೆದಿಟ್ಟಿದ್ದಾರೆ ಒಬ್ಬೊಬ್ಬರ ಅಂಕಿತ ಸಮೇತವಾಗಿ ನೂರ ಅರವತ್ತೊಂದು ಜನ ಶಿಷ್ಯರ ಅಂಕಿತವನ್ನು ಕೂಡ ತೋರಕೃಷ್ಣ ಕೃಷ್ಣ ಅಂತ ಒಂದು ಕೃತಿಯಲ್ಲಿ ಎಲ್ಲ ಇವ ಇವರ ಗುರುಬಂಧುಗಳ ಅಂಕಿತವನ್ನು ಬರೆದಿಟ್ಟಿದ್ರು ಮೇಲ್ನೋಟಕ್ಕೆ ಇದು ಹರಿ ಥರ ಕಾಣಿಸಿದ್ರು ಕೂಡ ಪ್ರತಿಯೊಬ್ಬರ ಅಂಕಿತವೂ ಇದರಲ್ಲಿದೆ ಈ ರೀತಿಯಾದಂಥ ಒಂದು ಡಾಕ್ಯುಮೆಂಟೇಶನ್ ಪ್ರತಿಯೊಂದು ದಿನಚ ಪ್ರತಿಯೊಂದು ದಿವಸ ದಿನಚರಿಯನ್ನು ಬರಿತಾ ಇರ್ತ ಡೈರಿ ಇದ್ದರು ಎಲ್ಲಿಗೆ ಹೋದೆ ಅಲ್ಲಿ ಏನು ಮಾಡಿದೆ ಎಷ್ಟು ಗಂಟೆಗೆ ಗೆದ್ದೆಯಿಂದ ಹಿಡಿದು ಎಷ್ಟು ಗಂಟೆಗೆ ಮಲ್ಕೊಂಡೆ ಅನ್ನೋವರೆಗೂ ಬರೆದಿಡ್ತಾಯಿದ್ರು ಏನೇನು ಕೆಲಸಗಳು ನಡೆಯಿತು ಇಂಥ ಹೋದ್ವಿ ಇಂಥ ಕಡೆಗೆ ಹೋದ್ವಿ ಆ ಊರಿನಲ್ಲಿ ಇಂಥ ದೇವಸ್ಥಾನಕ್ಕೆ ಹೋದ್ವಿ ಇಂಥವ್ರ ಮನೆಗೆ ಹೋದ್ವಿ ಅಲ್ಲಿ ಇಷ್ಟು ಇತಿ ರೀತಿ ಒಂದು ಇಷ್ಟು ಕಾಸು ಕೊಟ್ಟರು ಮೂರು ಕಾಸು ಕೊಟ್ಟರು ಈ ಮೂರು ಕಾಸಲ್ಲಿ ಯಾವ್ಯಾವ ರೀತಿ ನಾವು ಅದನ್ನ ವಿನಿಯೋಗ ಮಾಡಿದ್ವಿ ಆಮೇಲೆ ಸಾಯಂಕಾಲ ಇಷ್ಟು ದೇವರ ನಾಮ ಬರ್ತೇವೆ ಅಲ್ಲಿ ಕೂತ್ಕೊಂಡು ರಾತ್ರಿ ಈ ರೀತಿ ಆಯಿತು ನೆಕ್ ನೆಕ್ಸ್ಟು ರಾತ್ರಿ ಶಯನ ಶಯನ ಈ ರೀತಿಯಾಗಿ ಮುನ್ನ ಪ್ರಾತಃ ಕಾಲದಿಂದ ಹಿಡಿದು ರಾತ್ರಿವರೆಗೂ ದಿನಚರಿಯನ್ನು ಡಾಕ್ಯುಮೆಂಟೇಶನ್ನ ಬರೆದಿರ್ತಕ್ಕಂಥ ಒಂದು ಅಭ್ಯಾಸ ಇತ್ತು ಅವ್ರಿಗೆ ಇವತ್ತು ಅವರು ಮಾಡಿರ್ತಕ್ಕಂಥ ಆ ಮಹೋನ್ನತ ಕೆಲಸ ನಮಗೆ ಇಷ್ಟು ನಾ ಈ ಒಂದು ಪೇಪರ್ ಪ್ರೆಸೆಂಟೇಷನ್ಗೆ ಬಹಳ ಹೆಲ್ಪ್ ಆಗ್ತಾಯಿದೆ ಇರಲಿ ಒಂದು ವಿಶೇಷ ಅಂದರೆ ಅದೇ ಈಗ ಅವ್ರು ಬರೆದಿಟ್ಟಿರೋದು ಲಭ್ಯ ಇದೆ ಅವರ ತಂಗಿ ಮಕ್ಕಳಾದ ಫಣಿರಾಜ ರತ್ನ ಮತ್ತು ಅವರ ತಂಗಿ ಶಾಂತಾನಾಗರಾಜ್ ಅವರಿಂದ ಒಂದು ಬುಕ್ಕು ಪಬ್ಲಿಷ್ ಆಗಿದೆ ಮತ್ತು ನಾವು ಫೋನ್ನಲ್ಲಿ ಅವರ ಸಂಪರ್ಕ ಮಾಡಿದಾಗ ಅವರು ಮೈಸೂರಲ್ಲಿದ್ದಾರೆ ಚೆನ್ನಾಗಿ ಸ್ವಲ್ಪ ಟೈಮ್ ಇದ್ದರೆ ಮೈಸೂರಿಗೆ ಹೋಗಿ ಜರಾಕ್ಸ್ ಮಾಡ್ಸ್ಕೊಂಡು ಬರ್ಬೋದಾಯಿತು ಅಟ್ಲೀಸ್ಟ್ ಇನ್ನು ತೋರ್ಸೋಕ್ಕೆ ಬಹುಶಃ ಮುಂದೆ ಆ ಕೆಲಸ ಮಾಡ್ತೀವಿ ಫಣಿರಾಜ ರತ್ನ ಅನ್ನೋರು ನಾಗರಾಜ್ ಅವರು ಈಗ ಮೈಸೂರಲ್ಲಿದ್ದಾರೆ ಅವರ ಅಕ್ಕ ಫಣಿರಾಜ ರತ್ನ ಸುಮಾರು ಅವ್ರಿಗಿಂತ ಎಂಟು ವರ್ಷ ದೊಡ್ಡವರು ಅವರಿಗೆ ಅಂಬಾಬಾಯಿಯಿಂದ ಡೈರೆಕ್ಟಾಗಿ ಪಾಠ ಆಗಿತ್ತಂತೆ ಕೃತಿಗಳು ಸೊ ಅವರೇ ತುಂಬ ಪ್ರಯತ್ನಪಟ್ಟು ಕೆಲವು ಕೃತಿಗಳನ್ನ ಹೊರಗಡೆ ತಂದಿದ್ದಾರೆ ಅದೊಂದು ವಿಶೇಷ ಅವರ ಅವರೇ ಬರೆದಿಟ್ಟಿರೋಂಥ ಈಗ ಅಶೋಕ್ ಹೇಳಿದ ಆ ಡೈರಿ ವಿಷಯ ಅದರ ಕಾಪೀಸು ಅವೈಲೇಬಲ್ ಅಂಬಾಬಾಯಿಯವರ ಕೃತಿಗಳು ಹೇಗೆ ನಮಗೆ ಇವತ್ತು ಲಭ್ಯ ಆಗಿದೆ ಅಂದರೆ ನಾವು ಮಾಡಿರತಕ್ಕಂಥ ಒಂದು ಈ ಪುಟ್ಟ ಅಧ್ಯಯನದ ಪ್ರಕಾರ ನಾಲ್ಕು ರೀತಿ ನಮಗೆ ಲಭ್ಯ ಆಗಿದೆ ಮೊದಲನೇದು ಅವರೇ ಬರೆದಿರ್ತಕ್ಕಂಥ ದಿನಚರಿಯಲ್ಲಿ ಅವರು ಬರೆದಿರೋ ದೇವನಾಮಗಳು ಲಭ್ಯ ಆಗಿದೆ ಮೊದಲನೇದು ಎರಡನೇದು ಈಗ ಹರಿ ಹೇಳಿದಾಗೆ ಪಣಿರಾಜರತ್ನ ಅವರಿಗೆ ಅವರೇ ಹೇಳಿಕೊಟ್ಟಿರೋ ಕೃತಿಗಳು ಪಣರಾಜರತ್ನ ಅವರು ಅವರ ಜ್ಞಾಪಕ ಇಟ್ಕೊಂಡು ಅವರು ಅದನ್ನು ಡಾಕ್ಯುಮೆಂಟ್ ಮಾಡಿದ್ದಾರೆ ಮೂರನೇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೊರಬರ್ತಿ ಹೊರಬಂದಿರತಕ್ಕಂತಹ ಡಾಕ್ಟರ್ ಅನಂತ ಪದ್ಮರಾಭ್ರಾವ್ ಅವರು ಬರೆದಿರತಕ್ಕಂಥ ಪುಸ್ತಕ ಇವರು ಹತ್ತೊಂಬತ್ತನೆಯ ಶತಮಾನದ ಹರಿದಾಸರು ಎಂಬ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡೋಕ್ಕೆ ಹೋದಾಗ ಅದರಲ್ಲಿ ಅದರ ಅಂತ್ಯ ಆದಿಭಾಗದಲ್ಲಿದ್ದಂಥವರು ಇದ್ದಂಥವರು ಅಂಬಾಬಾಯಿಯವರು ನೈನ್ಟೀನ್ ನಾಟ್ ಇವರು ಹುಟ್ಟಿದ್ದು ಇದು ಇವರ ಬಗ್ಗೆ ಒಂದು ಅಧ್ಯಯನ ಮಾಡಿದಾಗ ಒ ಸುಮಾರು ಆಳವಾದ ಅಧ್ಯಯನ ಮಾಡಿ ವಿಶೇಷವಾದ ವ್ಯಾಪಕವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿದವರು ಅನಂತ ಪದ್ಮರಾಭ್ರಾವ್ ಅವರು ಅವರ ಒಂದು ಪುಸ್ತಕದಿಂದ ನಮಗೆ ಸುಮಾರು ವಿಷಯಗಳು ಲಭ್ಯವಾಗಿದೆ ಈ ತೀರ್ಥಯಾತ್ರೆಯಲ್ಲಿ ಇದ್ದ ತೀರ್ಥಯಾತ್ರೆಯಲ್ಲಿ ನಾವು ಇವತ್ತು ತಿಳ್ಕೋಬೇಕು ತೀರ್ಥಯಾತ್ರೆಯಲ್ಲಿ ಹೇಗೆ ಒಂದು ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ ತೀರ್ಥ ಯಾತ್ರೆ ಅಂದರೆ ಏನು ಯಾವ ರೀತಿ ಇರ್ತಾ ಇದ್ರು ಆಗಿನ ಕಾಲದಲ್ಲಿ ಅಂತ ತುಂಬ ಸರಳ ಅಂತೆ ಆಗಲೇ ಹರಿ ಹೇಳಿದಾಗೆ ಸಾಲ ದಿನ ಬೇಡ ಸಾಲ ಮಾಡಲಿ ಬೇಡ ನಾಳೆಗಿಂದ ಇಡಬೇಡ ಈ ಮೂರು ಪ್ರಿನ್ಸಿಪಲ್ಲು ದಾಸದೀಕ್ಷೆ ತಗೊಂಡು ಗೋಪಾಳ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಪಾಲಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ವಿಷಯ ಇವರು ಯಾವ್ದಾರ ಒಂದು ಕಟ್ಟೆ ಸಿಕ್ಕಿದ್ರೆ ಅದರ ಮೇಲೆ ಕೂತ್ಕೊಳ್ಳೋರಂತೆ ಸಾಕು ಆ ಕಟ್ಟೆ ಸಾಕು ಅವತ್ತಿನ ದಿನ ಅವ್ರಿಗೆ ಕಳೀತಾ ಇತ್ತು ಯಾ ಐದರಿಂದ ಆರು ಮನೆಯಲ್ಲಿ ಬರ್ತಕ್ಕಂಥದ್ದು ನ ಅವರು ಬೇಯಿಸ್ಕೊಂಡು ತಿಂತಾಯಿದ್ರು ಯಾರ್ದಾರು ಒಬ್ಬರು ಗೃಹಸ್ಥರ ಮನೆ ಸಿಕ್ಕಿದ್ರೂ ಆಯಿತು ಅಂದರೆ ಒಂದು ಕಟ್ಟೆ ಸಿಕ್ಕಿದ್ರು ಆಯಿತು ಒಂದು ಸತಿ ಇವರು ಪಂಡ್ರಾಪುರಕ್ಕೆ ಹೋಗಿದ್ದಾಗ ಮೈಸೂರಿನ ಶಾಂತ ನಾಗರಾಜ್ ಅವರು ಹೇಳಿದ ಸಂದರ್ಭ ವಿಚ ವಿಚಾರ ಒಂದು ಸತಿ ಪಂಡ್ರಾಪುರಕ್ಕೆ ಹೋಗಿದ್ದಾಗ ಈ ಒಂದು ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ ಗೃಹಸ್ಥರ ಮನೆಯಲ್ಲಿ ಸ್ವಯಂ ಪಾಕ ಅಂತ ಇಲ್ಲೊಂದು ಪ್ರಶ್ನೆ ಬಂತು ಗೃಹಸ್ಥರ ಮನೆಯಲ್ಲೇ ಏನಕ್ಕೆ ಸ್ವಯಂ ಪಾಕ ಮಾಡ್ಕೋಬೇಕು ಅಂತ ಅವ್ರನ್ನ ನಾನು ಕೇಳಿದೆ ಹಾಗೇನೂ ಇಲ್ಲ ಒಂದು ಸತಿ ಪಂಡ್ರಾಪುರಕ್ಕೆ ಹೋಗಿದ್ರಂತೆ ಅಂಬಾಬಾಯಿಯವರು ಅಲ್ಲಿ ಒಂದು ಮಠದಲ್ಲಿ ಅವರು ಕಟ್ಟೆಯ ಮೇಲೆ ಉಳ್ಕೊಂಡಾಗ ಮಠದವ್ರು ಹೇಳ್ತಾರಂತೆ ಇವತ್ತಿಗೆ ಮಾತ್ರ ನಿಮಗೆ ಊಟ ಹಾಕ್ತೀವಮ್ಮ ನಾಳೆಗೆ ನಿಮಗೆ ಊಟ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಅವರು ಏನು ಮಾಡ್ತಾರಂತೆ ಮಾರನೇ ದಿವಸ ಗೋಪಾಳ ವೃತ್ತಿ ಮಾಡ್ಕೊಂಡು ಬಂದು ಆ ಕಟ್ಟೆಯ ಮೇಲೆ ಒಂದು ಚಿಕ್ಕದಾಗ ಒಂದು ಅಡುಗೆ ಮಾಡ್ಕೊಂಡು ತೊಗೊಂಡ್ರಂತೆ ತಿಂದ್ರಂತೆ ಸೇವಿಸಿ ಮಾರನ ದಿನಕ್ಕೆ ಹಿಡದೆ ಬದುಕುವಂಥವ್ರು ತುಂಬ ಸರಳವಾದ ಇದು ಏನು ಒಂದು ಕಾಸು ಅಲ್ಲಿ ಒಂದು ಏನೇನು ಸಿಗುತ್ತೋ ಅದನ್ನು ಮುಂದಿನ ತೀರ್ಥಯಾತ್ರೆಗೆ ಮುಡುಪಾಗಿಡ್ತಂತ ಇದ್ದವಂಥವ್ರು ಅಂಬಾಬಾಯಿಯವರು ಹೀಗೆ ತೀರ್ಥಯಾತ್ರೆ ಮಾಡ್ತಾ 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 ಅವರು ಎಲ್ಲಿ ಮರೆಯಾದರೂ ಹೇಗೆ ಅವರು ತೀರ್ಕೊಂಡ್ರು ಅಂತ ಒಂದು ವಿಷಯ ಯಾರಿಗೂ ಗೊತ್ತಿಲ್ಲ ಗುರುಗಳ ಆ ಟೈಮ್ಗೆ ಅವರು ತೀರ್ಥ ತೀರ್ಥಯಾತ್ರೆ ಮಾಡ್ತಾಯಿದ್ದ ಸಮಯದಲ್ಲಿ ಅವರ ತಂದೆ ಸಾರಿ ಅವ್ರ ಗುರುಗಳಾದಂಥ ತಂದೆ ಮುದ್ದುಮೋಹನ್ ದಾಸರು ಕೂಡ ತೀರ್ಕೊಳ್ತಾರೆ ಈ ಆಘಾತವ ಇದು ಬಹಳ ಆಘಾತವನ್ನು ಉಂಟು ಮಾಡುತ್ತೆ ಇವರಿಗೆ ನೋವನ್ನು ಮರೆಯೋಕ್ಕೋಸ್ಕರ ಇನ್ನೂ ಹೆಚ್ಚೆಚ್ಚು ತೀರ್ಥಯಾತ್ರೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನೂ ಹೆಚ್ಚು ದೈವತ್ವದಲ್ಲಿ ತೊಡಗಿಸ್ಕೋತಾರೆ ಆಧ್ಯಾತ್ಮದಲ್ಲಿ ತೊಡಗಿಸ್ಕೋತಾರೆ ಈ ರೀತಿಯಿಂದ ಅಂಬಾಬಾಯಿ ಅವರಿಗೆ ಯಾವಾಗ ಎಲ್ಲಿ ತೀರ್ಕೊಂಡ್ರು ಎಂಬ ನಿಖರವಾದ ಮಾಹಿತಿ ಇಲ್ಲ ಕಾವೇರಿ ನದಿಯಲ್ಲಿ ಈಕೆ ಒಂದು ಸತಿ ಸ್ನಾನ ಮಾಡುವಾಗ ಹಾಗೆಯೇ ಜಲಸಮಾಧಿ ಆದರು ಅಂತ ಸ್ಥಳೀಯರು ಇವರ ತಮ್ಮನಿಗೆ ಇವರ ಬಳಗಕ್ಕೆ ಇನ್ಫಾರ್ಮೇಷನ್ ಕೊಡ್ತಾರೆ ಇದನ್ನು ಕೇಳಿ ರಮಾಕಾಂತ ವಿಠಲ್ಲವರು ಮತ್ತು ನಿತ್ಯಾನಂದ ವಿಠಲರು ತಮ್ಮ ಸಂಬಂಧಿಗಳಿಗೆ ತಿಳಿಸ್ತಾರೆ ಈ ರೀತಿಯಾಗಿ ಅಂಬಾಬಾಯಿಯವರು ಒಂದು ಜೀವನವನ್ನು ನಾವು ಈ ರೀತಿಯಾಗಿ ತಿಳ್ಕೊಬೋದಾಗಿದೆ ಈಗ ಅವರ ಕೃತಿಗಳ ಬಗ್ಗೆ ಒಂದು ಅವಲೋಕನ ಮಾಡೋಣ ಈಗ ಅವರಿಗೆ ಇಪ್ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಅಂಕಿತ ಪ್ರಾಪ್ತಿ ಸುಮಾರು ನಲವತ್ತೊಂದು ವರ್ಷದವರೆಗೂ ಅವರು ಇದ್ದರು ಅಂತ ಸೊ ಒಂದು ಹನ್ನೆರಡು ಹದಿಮೂರು ವರ್ಷಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಅಪಾರವಾದ ಸಂಗತಿ ಅವರು ಎಷ್ಟು ರಚನೆಗಳು ಮಾಡಿದ್ದಾರೆ ಅಂತ ನಿರ್ದಿಷ್ಟವಾಗಿ ಸಂಖ್ಯೆ ಗೊತ್ತಿಲ್ಲ ಏನಂದರೆ ಅವರು ಬರೆದಿಟ್ಟಿರೋದಕ್ಕೆ ಸಿಕ್ಕಿದೆ ಪಾಠ ಮಾಡೋದು ಸಿಕ್ಕಿದೆ ಅದಲ್ಲದೆ ಕೆಲವರು ಯಾರಾದರೂ ಬಂದು ಏನಾದರೂ ಒಂದು ಸಂಗತಿ ಹೇಳಿದ್ರೆ ಏನಾದ್ರು ಬರ್ಕೊಡೋರಂತೆ ಆ ಥರದ್ದು ಕೆಲವು ದೊರೆತಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಮುದ್ ಮುದ್ರಣದಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂತಹ ಕೃತಿಗಳ ಸಂಖ್ಯೆ ಮುನ್ನೂರು ಇದರಲ್ಲಿ ಅವರು ಯಾವ್ಯಾವ ಸಬ್ಜೆಕ್ಟ್ ಟಚ್ ಮಾಡಿದ್ದಾರೆ ಅವರ ಕಾಂಪೋಸಿಷನ್ಸ್ನಲ್ಲಿ ಅಂತ ಒಂದು ಬ್ರೀಫಾಗಿ ನೋಡೋಣ ದೇವತಾ ಸ್ತುತಿ ಇದು ಕ್ಲಾಸಿಫಿಕೇಶನ್ ಹೇಳ್ತಾರೆ ದೇವತಾ ಸ್ತುತಿ ಯತಿಗಳ ಸ್ತುತಿ ಮಾಡಿ ಹಲವು ಕೀರ್ತನೆಗಳಿದೆ ದಾಸರ ಸ್ತುತಿ ಮಾಡಿ ಕೀರ್ತನೆಗಳಿದೆ ಅದರ ಅದರಲ್ಲಿ ದೇವತಾ ದೇವತಾಸ್ತುತಿಯಲ್ಲಿ ಹಲವಾರು ಬಗೆ ಒಂದು ಕ್ಷೇತ್ರ ಪರ್ಯಟನೆ ಮಾಡಬೇಕಾದ್ರೆ ಆ ಕ್ಷೇ ಆಯಾ ಕ್ಷೇತ್ರಗಳ ಕೃತಿಗಳು ಮತ್ತು ವಿಶೇಷ ಹಲವಾರು ನದಿಗಳ ಬಗ್ಗೆ ನದಿ ದೇವತೆಗಳ ಬಗ್ಗೆ ಕೃತಿಗಳು ರಚನೆ ಮಾಡಿದ್ದಾರೆ ತುಂಗೆ ಕಾವೇರಿ ಗಂಗೆ ಹೀಗೆ ಹಲವಾರು ನದಿಗಳ ಬಗ್ಗೆ ಮತ್ತು ಆತ್ಮಶೋಧನೆ ಲೋಕನೀತಿ ತತ್ವ ನಿರೂಪಣೆ ಆಮೇಲೆ ಕಥಾನಾತ್ಮಕ ಕೀರ್ತನೆಗಳನ್ನ ಹಲವಾರು ಮಾಡಿದ್ದಾರೆ ಅಂದರೆ ಒಂದು ದೊಡ್ಡ ಕಥೆಯನ್ನು ಕೀರ್ತನೆ ರೂಪದಲ್ಲಿ ಆಮೇಲೆ ವಿಶೇಷ ಸಂದರ್ಭ ಕೃತಿಗಳು ಅಂದರೆ ಮಾಘ ಮಾಸ ಸ್ನಾನದ ಬಗ್ಗೆ ಒಂದು ಕೀರ್ತನೆ ಹೀಗೆ ಬರೆದಿದ್ದಾರೆ ಮತ್ತು ದೀರ್ಘ ಕೃತಿಗಳು ಅದಾಗಲೇ ವಿಷಯ ಬಂತು ದೀರ್ಘ ಕೃತಿಗಳು ಸುಮಾರು ಹದಿನೇಳು ಹದಿನೆಂಟು ಲಭ್ಯ ಇದೆ ಮತ್ತು ಸುಪ್ರಭಾತ ಕೃತಿ ಲಾಲಿ ಹಾಡುಗಳು ಮಂಗಳ ಈಗ ಮಂಗಳ ಕೃತಿಗಳು ಇದೊಂದು ವಿಶೇಷ ಅಂದರೆ ಹಲವಾರು ಡಿ ಟೀಸ್ ಮೇಲೆ ಇವರು ಮಂಗಳವನ್ನು ರಚನೆ ಮಾಡಿದ್ದಾರೆ ಮತ್ತು ಶುದ್ಧವಾದ ಭಾಷೆ ಲಯಜ್ಞಾನ ವಿವಿಧ ಛಂದಸ್ಸಿನ ಪ್ರಯೋಗ ಮತ್ತು ದ್ವಿತೀಯ ಅಕ್ಷರ ಪ್ರಾಸ ಸಾಮಾನ್ಯವಾಗಿ ಇವರ ಹಲವಾರು ಕೃತಿಗಳಲ್ಲಿ ನಾವು ಕಾಣಬಹುದು ಈಗ ಇದು ಹೈ ಲೆವೆಲ್ ಕ್ಲಾಸಿಫಿಕೇಷನ್ ಅದರಲ್ಲಿ ಸ್ವಲ್ಪ ಒಳಗಡೆ ಹೋಗೋದಾದರೆ ದೇವತಾ ಸ್ತುತೀಲಿ ಯಾವ್ಯಾವ ದೇವತೆಗಳ ಮೇಲೆ ಕೃತಿಗಳ ರಚನೆ ಮಾಡಿದ್ದಾರೆ ಗಣಪತಿ ವಿಷ್ಣು ಮಹಾಲಕ್ಷ್ಮಿ ವಾಯುದೇವರು ಭಾರತೀ ದೇವಿ ದೇವರು ತುಳಸಿ ನದೀ ದೇವತೆಗಳು ಹೀಗೆ ಇವರು ದೇವತಾ ಸ್ತುತಿಗಳನ್ನು ಮಾಡಿದ್ದಾರೆ ನದಿ ದೇವತೆಗಳಲ್ಲಿ ವಿಶೇಷವಾಗಿ ತುಂಗೆ ಕಾವೇರಿ ಗೋದಾವರಿಯನ್ನು ಸ್ಮರಿಸಿ ಇನ್ನೊಂದು ಕೃತಿಯಲ್ಲಿ ಹೇಳ್ತಾರೆ ಎಷ್ಟು ಕೃತಿ ಎಷ್ಟು ನದಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಅಂದರೆ ಈಗ ಪ್ರಶ್ನೆ ಈಗ ಸುಮ್ಮನೆ ಹೀಗೆ ಓಪನ್ ಆಗಿ ಕ್ರೌಡಲ್ಲಿ ಒಂದು ನಿಮ್ಗೆ ಎಷ್ಟು ನದಿಗಳು ಗೊತ್ತು ಒಂದು ಹೆಸ ಹೆಸರಿಸಿ ಅಂದರೆ ನಾವು ಎಷ್ಟು ನದಿ ಹೇಳ್ಬೋದು ಒಂದು ಐದು ಹತ್ತು ಹೇಳ್ಬೋದು ಅಂದರೆ ಇದು ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ನೈನ್ಟೀನ್ ಅಂದರೆ ಅರ್ಲಿ ನೈನ್ಟೀನ್ ಅಂದರೆ ಟ್ವೆಂಟಿ ಏತ್ ಸೆಂಚುರಿಲಿ ಇದ್ದವರು ಅವರು ಅವರ ಮಟ್ಟ ಎಷ್ಟಿತ್ತು ಎಷ್ಟು ತೀರ್ಥಯಾತ್ರೆ ಮಾಡಿದ್ರು ಎಷ್ಟು ವಿಷಯ ಗೊತ್ತಿತ್ತು ಅನ್ನೋದು ಈ ಕೃತಿಯಿಂದ ನಾವು ಇನ್ಫರ್ ಮಾಡೋ ಮಾಡೋವಂಥ ಇನ್ಫರ್ಮೇಷನ್ನು ಒಂದು ಕೃತಿಯಲ್ಲಿ ಹಲವಾರು ಅಂದರೆ ಆ ಒಂದು ಕೃ ನದಿ ದೇವತೆಗಳನ್ನ ಸ್ಮರಿಸ್ಬೇಕಾದ್ರೆ ಹಲವಾರು ನದಿಗಳನ್ನ ಅವರು ಹೆಸರಿಸ್ತಾರೆ ಆ ಹೆಸರುಗಳನ್ನ ಕೇಳೋಣ ಇವತ್ತು ನಮಗೆ ಎಲ್ಲ ರೀತಿಯಾದ ಮಾಧ್ಯಮಗಳಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಓಲಾ ಕ್ಯಾಬ್ ಇದೆ ಒಳಗಡೆ ಬ ಸಿಟಿ ಒಳಗಡೆ ಓಡಾಡಬೇಕಂದ್ರೆ ಪಕ್ಕದ ರಾಜ್ಯಕ್ಕೆ ಹೋಗಬೇಕು ಅಂದರೆ ಟ್ರೈನ್ ಇದೆ ಇನ್ನು ಸ್ವಲ್ಪ ದೂರಕ್ಕೆ ಹೋಗ್ಬೇಕು ಅಂದರೆ ಫ್ಲೈಟ್ ಇದೆ ಎಲ್ಲ ರೀತಿಯಾದಂಥ ಸೌಕರ್ಯಗಳಿದೆ ಹತ್ ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಈ ಥರ ಯಾವುದೇ ಇದಿರಲಿಲ್ಲ ಕೇವಲ ಕಾಲ್ನಡಿಗೆ ಹೆಚ್ಚೆಚ್ಚು ಅಂದರೆ ಎತ್ತಿನ ಗಾಡಿ ಇದ್ರ ಮೇಲೆ ಯಾವ ಸೌಕರ್ಯವೂ ಆಗಿನ ಕಾಲದಲ್ಲಿ ಇರಲಿಲ್ಲ ಅಂಬಾಬಾಯಿಯವರು ತೀರ್ಥಯಾತ್ರೆಯನ್ನು ಮಾಡಿ ಮಾಡಿ ಆ ಒಂದು ಜಾಗ ಆ ಒಂದು ನದಿಯಲ್ಲಿ ಮಿಂದು ಅದರ ಮೇ ಅದಕ್ಕೆ ಆ ನದಿಯ ಮೇಲೆ ಒಂದು ಹಾಡನ್ನು ಬರೆದು ಈ ತೀರ್ಥಯಾತ್ರೆಯೆಲ್ಲ ಮುಗಿದ ಮೇಲೆ ಒಂದು ನಮಿಪ್ ನಮಿಪೆ ದೇವತೆಗಳೇ ಅಂತ ಒಂದು ಬರೀತಾರೆ ಅದರಲ್ಲಿ ಹೆಸರಿಸ್ತಾರೆ ಎಷ್ಟು ನದಿಗಳ ಹೆಸರು ಬಂದಿದೆ ಇಲ್ಲಿ ನಾವು ನೋಡಿ ತಿಳ್ಕೋಬೇಕು ಗಂಗೆ ಗೋದಾವರಿ ಯಮುನೆ ಸರಸ್ವತಿ ಸಿಂಧು ಮಂಗಳಾಂಗೆ ಕೃಷ್ಣ ಭೀಮರತಿ ಪಲ್ಗುಣಿ ಸಂಗಮ ತ್ರಿವೇಣಿ ಸರಯೂ ಗಂಡಕಿ ಸೀತೆ ತುಂಗಭದ್ರಾ ನಾಮರೆ ಅಂಗ ಮಾಲಾಪಾರಿ ಕಾವೇರಿ ಕಪಿಲೆ ನರರಂಗ ಪಾವನಗೈವ ಪುಷ್ಕರ ಪುಷ್ಕರಗಳ ಅಭಿಮಾನಿ ಅಂಗನೆಯರೆಲ್ಲರಿಗೆ ಅಭಿವಂದಿಸುವೆ ಅಂತ ಹೇಳ್ತ ಹೇಳ್ತಾರೆ ಇದರಲ್ಲಿ ಏನಿಲ್ಲ ಅಂದ್ರೆ ನಮ್ಗೆ ಮಿನಿಮಮ್ ಅಂದರೂ ಒಂದು ಇಪ್ಪತ್ತೈದು ನದಿಗಳ ಹೆಸರು ಸಿಕ್ತು ಇಲ್ಲಿ ಇಷ್ಟು ನದಿಗಳ ಹೆಸರು ನಮಗೆ ಇವತ್ತು ಗೊತ್ತಿಲ್ಲ ಆಕೆ ಆಗಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ ಯಾವುದೋ ಒಂದು ಮಾ ಈ ಎರಡು ಮಾಧ್ಯಮದಲ್ಲಿ ಒಂದರಲ್ಲಿ ಅಷ್ಟು ತೀರ್ಥಯಾತ್ರೆಯನ್ನು ಮಾಡಿ ನದಿಗಳಿಗೆ ವಂದಿಸಿದ್ದಾರೆ ಅನ್ನೋದು ಬಹಳ ವಿಶೇಷವಾದಂಥ ಒಂದು ವಿಚಾರ ಅದೇ ಇವತ್ತಷ್ಟು ನದಿಗಳು ಇಲ್ಲ ಅದು ಬೇರೆ ವಿಷಯ ಈಗ ಅದಲ್ಲದೆ ಯತಿ ಸ್ತುತಿ ಹಲವಾರು ಆನಂದ ತೀರ್ಥರಿಂದ ಪ್ರದ್ಯುಮ್ನ ತೀರ್ಥರವರೆಗೂ ಹಲವಾರು ಯತಿಗಳ ಸ್ತುತಿ ಮಾಡಿದ್ದಾರೆ ದಾಸ ದಾಸ ಕಕ್ಷೆ ಅಂತ ನೋಡಿದ್ರೆ ಪುರಂದರ ದಾಸ ಸ್ತುತಿ ಮತ್ತು ಅವರ ಗುರುಗಳಾದ ತಂದೆ ಮುದ್ದುಮೋಹನ್ ದಾಸರ ಮೇಲೆ ಐವತ್ತಕ್ಕೂ ಹೆಚ್ಚು ಕೃತಿಗಳು ಲಭ್ಯ ಇದೆ ಮತ್ತು ಕ್ಷೇತ್ರ ಪರ್ಯಟನೆ ಕೃತಿಗಳಲ್ಲಿ ಉಡುಪಿ ತಿರುಪತಿ ಹಾಗೆ ಹಲವಾರು ಕ್ಷೇತ್ರ ಮೇಲೆ ಕೃತಿ ಈಗ ತಿರುಪತಿ ಶ್ರೀನಿವಾಸನ ಮೇಲೆ ಒಂದು ಕೃತಿಯನ್ನು ಹಾಡ್ತೀವಿ ಈ ಕೃತಿಯಲ್ಲಿ ಪದ ಪದಲಾಲಿತ್ಯವನ್ನು ಅಥವಾ ಸಾಹಿತ್ಯ ಭಾಗವನ್ನು ಗಮನಿಸೋದಾದರೆ ಇವರ ಬಹಳಷ್ಟು ಕೃತಿಗಳಲ್ಲಿ ನಾವು ನೋಡ್ಬೋದು ದ್ವಿತೀಯ ಅಕ್ಷರ ಪ್ರಾಸ ಇದು ಬಹಳ ನಾವೆಲ್ಲ ಇವಾಗ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಪುರಂದರದಾಸರಾದಿಯಾಗಿ ಎಲ್ಲರೂ ಇದನ್ನು ಕನ್ನಡ ಸಾಹಿತ್ಯದಲ್ಲಿ ಒಂದು ಛಂದಸ್ಸಾಗಲಿ ಒಂದು ವ್ಯಾಕರಣವನ್ನಾಗಲಿ ಕೇಳುವವರಿಗೆ ಜ್ಞಾಪಕ ಇಟ್ಕೊಳ್ಳೋ ಒಂದು ವಿಷಯದ ಒಂದು ಮನಸ್ಸನ್ನ ಅದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಪುರಂದ್ರದಾಸರು ನಮ್ಮ ಭಾಗ್ಯತಾಲಕ್ಷ್ಮೀ ಬರಮ್ಮ ನಮ್ಮ ಕೃತಿ ಎಲ್ರಿಗೂ ಪರಿಚಿತವಾದ್ದೆ ಇದರಲ್ಲಿ ಅವರು ದ್ವಿತೀಯ ಅಕ್ಷರ ಪ್ರಾಸವನ್ನು ಇಟ್ಟಿದ್ದಾರೆ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವತೋರುತ ಇಲ್ಲಿ ಎಲ್ಲ ಎರಡನೇ ಅಕ್ಷರ ತಕಾರ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರೋ ರಂಗನ ಚೊಕ್ಕ ಪುರಂದರ ವಿಠನ ನಾರಾಯಣಿ ಎಲ್ಲದಕ್ಕೂ ನೆಕ್ಸ್ಟು ಎರಡನೇ ದ್ವಿತೀಯಾಕ್ಷರ ಬಂದು ಕಕಾರ ಇದನ್ನು ಪುರಂದರದಾಸರು ಕೂಡ ಬರೆದಿದ್ದಾರೆ ಅದೇ ರೀತಿಯಾಗಿ ಅಂಬಾಬಾಯಿಯವರು ಕೂಡ ದ್ವಿತೀಯಾಕ್ಷರ ಪ್ರಾಸ ಬಹಳಷ್ಟು ಕೃತಿಗಳಲ್ಲಿ ಇಟ್ಟಿದ್ದಾರೆ ಇದು ಸಾಹಿತ್ಯ ಇವಾಗ ಹಾಡ್ತಾ ಇರತಕ್ಕಂಥದ್ದು ನೋಡಿ ದಣಿಯದೋ ನಯನ ಪಾಡಿ ದಣಿಯದೋ ಜಿಹ್ವೆ ನಾಡಿಗೊಡೆಯನೆ ರಂಗ ದೇವದೇವ ನೋಡಿ ಪಾಡಿ ನಾಡಿ ದ್ವಿತೀಯಾಕ್ಷರ ಪ್ರಾಸ ಡಿ ಡಕಾರ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ತಿರುಪತಿಯ ಶ್ರೀನಿವಾಸನ ವರ್ಣನೆ ಈ ಒಂದು ವರ್ಣನೆ ಅಂತ ಬಂದಾಗ ಒಂದು ಅಲಂಕಾರ ಈ ಸಂಸ್ಕೃತದಲ್ಲಿ ಒಂದು ವಿಚಾರ ಉಂಟು ಕೇಶಾದಿ ಪಾದಾಂತ ವರ್ಣನೆ ಪಾದಾದಿ ಕೇಶಾಂತ ವರ್ಣನೆ ಅಂತ ಕಾಲಿನಿಂದ ಮುಡಿಯವರೆಗೂ ವರ್ಣಿಸೋದು ಒಂದು ಮುಡಿಯಿಂದ ಕಾಲಿನವರೆಗೂ ವರ್ಣಿಸೋದು ಇನ್ನೊಂದು ಇದು ಕೇಶಾದಿ ಪಾದಾಂತ ವರ್ಣನೆಯ ವಿಭಾಗದಲ್ಲಿ ಬರ್ತಕ್ಕಂಥ ಸ್ತುತಿ ಇದರಲ್ಲಿ ಚರಣಗಳು ಹೆಚ್ಚಿದೆ ನಾವು ಎರಡು ಚರಣ ಮಾತ್ರ ಹಾಡ್ತಾ ಇದ್ದೀವಿ ನೋಡಿ ದಣಿಯದೋ ನಯನ ಪಾಡಿ ದಣಿಯದೋ ಜಿಹ್ವೆ ಮಾಡಿ ಗೊಡೆಗನೆ ರಂಗ ದೇವ ದೇವಾ ನಾಡಿ ಗೊಡೆಗನೇ ರಂಗ ದೇವ ದೇವಾ நோடி தனியதோ நயன பாடி தனியதோ ஜிவே நாடி கொடுகனே தேவா நாடி கொடுகனை ரங்கதேவதுவேடலை நோசமி ಕಾಡಲಿಯ ತಗೋ ನಿನ ಪದ ಕಮಲ ಶ್ರೀ ಶ್ರೀನಿವಣಿಯದೋ ನಯನ ಪಾಡಿ ದಣಿಯದೋ ಜಿಹ್ವೆ ಮಾಡಿ ರಂಗ ರಂಗದೇವ ದೇವ ಶಿರದಲ್ಲಿ ಮಕುಟವರ, ಪಣೆಯಲ್ಲಿ ತಿಲಕವು ಊರದಲ್ಲಿ ಸಿರಿ ಹಾರ ಪದಕಗಳು ಕರ ಶಂಕ್ರಯೂತ ನರಿಗೆ ಪೀತಾಂಬರ ಸುರರ ಪಾಲಿಸುವಂತ ಪಾದ ಕಾಮರಗಳು ನೋಡಿ ದಣಿಯದೋ ನಯನ ಪಾಡಿ ದಣಿಯದೋ ಜೇವೆ ನಾಡಿ ಗೊಡೆಯನೆ ರಂಗ ದೇವ ಆ ಪದ್ರಕ್ಷಕ ನಿನ್ನ ವ್ಯಾಪಾರ ರೂಪಗಳು ತಾಪ ಪರಿಹರಗೈದು ಕಾಪಡಲು ಶ್ರೀಪತಿಯ ಅಂತರ್ಬಹಿರ್ವ್ಯಾ ನಿರ್ಲಿಪ್ತ ಗೋಪಾಲ ಕೃಷ್ಣ ವಿಠಲ ತಾಪ ಪರಿಹರಣೆ ದಣಿಯದೋ ನಯನ ದಣಿಯದೋ ಜಿಗ್ವೆ ನಾಡಿ ಗೊಡೆಯನೆ ರಂಗದೇವದ ನಾಡಿ ಗೋಡೆಗೆ ರಂಗ ದೇವ 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 ಮತ್ತು ಇದರಲ್ಲಿ ಕಥಾನಾತ್ಮಕ ಕೀರ್ತನೆಗಳು ಅದರಲ್ಲಿ ನರಸಿಂಹನ ಸ್ತುತಿ ಒಂದು ಈಗ ಹಾಡ್ತೀವಿ ಉದ್ಭವಿಸಿದ ಕಂಬದಿ ಶ್ರೀ ನಾರಸಿಂಹ ಅನ್ನೋದು ಕೇದಾರರಾಗದಲ್ಲಿದೆ ಈ ಕೃತಿಯಲ್ಲಿ ಈ ಕೃತಿಯಲ್ಲೂ ಸಹ ದ್ವಿತೀಯ ಅಕ್ಷರ ಪ್ರಾಸಗಳು ಹೇರಳವಾಗಿವೆ ಕಂಡುಬರುತ್ತವೆ ಸುಮಾರು ಹದಿಮೂರು ಚರಣಗಳನ್ನು ಹೊಂದಿರತಕ್ಕ ಸಾರಿ ಐದು ಚರಣಗಳನ್ನು ಹೊಂದಿರತಕ್ಕಂಥ ಕೃತಿ ಕಾಲದ ಮಿತಿಗೆ ಒಳಪಟ್ಟು ನಾವು ಮೂರು ಚರಣಗಳನ್ನು ಮಾತ್ರ ಹಾಡ್ತೀವಿ ಇದರಲ್ಲಿ ಪ್ರಹ್ಲಾದನು ಪರಿಪರಿಯಿಂದ ಕೇಳಿಕೊಳ್ಳೋದು ತಂದೆಯನ್ನು ಅಲ್ಲಿಂದ ಶುರು ಮಾಡ್ತಾರೆ ಶುರು ಮಾಡಿ ಪ್ರಾರಂಭ ಮಾಡಿ ಅವನೇ ದೇವರನ್ನು ಶಾಂತ ಮಾಡೋ ಒಂದು ಆ ಒಂದು ಕೊನೆ ಸ್ಟೇಜ್ವರೆಗೂ ಇದರಲ್ಲಿ ನಿರೂಪಿಸಿದ್ದಾರೆ

ಎಲ್ಲಿರುವನು ಹರಿ ಎಂದು ದೈತ್ಯನು ಮಗನ ಇಲ್ಲಿ ಸ್ಥಂಬದಿ ತೋರೆಂದು ಕುಲ್ಲನು ಹಿಂಸಿಸೆ ಸರ್ವತ್ರದಿ ನಿರುವನೆಂದು ಸಾಧಿಸೆ ಭಕ್ತನು ಉದ್ಭವಿಸಿದ ಕಂಬದಿ ತಾಪಡಗಿರು ಜಗದಲ್ಲಿ ಬರ ಭಕ್ತನಿಂದ ಶ್ರೀಪತಿ ಲಕ್ಷ್ಮು ிருஷ்ண விருவரதீபரியலி ஃபக்கர்பொரையலோ உதவிய கம்பதிசிம்மவுசதி முந்தே லோக்கநீதி ಆತ್ಮಶೋಧನೆ ಇದರಲ್ಲಿ ಒಂದು ಕೃತಿಯನ್ನು ಸುಮ್ಮನೆ ಸ್ಯಾಂಪಲ್ ಮಾತ್ರ ಒಂದು ಚರಣ ಹಾಡು ತೋರಿಸ್ತೀವಿ ಇವತ್ತು ನಮಗೆ ಎಷ್ಟೊಂದು ಕನ್ನಡ ಪದಗಳು ಪರಿಚಯ ಇಲ್ಲ ನಾಲ್ಕನೇ ತರಗತಿ ಓದಿದ್ದಂತಹ ಅಂಬಾಬಾಯಿ ಹಚ್ಚಡ ಎಂಬ ಒಂದು ಪದವನ್ನು ಬಳಸ್ತಾರೆ ಇವತ್ತು ನಮ್ಮ ಕನ್ನಡ ಶಬ್ದಕೋಶದಲ್ಲಿ ಸಿಗೋದು ಹಚ್ಚಡ ಅಂದರೆ ಇಳಿ ವಸ್ತ್ರ ಅಥವಾ ಹೊದಿಗೆ ಅಂತ ಈ ಅಚ್ಚ ಕನ್ನಡದ ಪದವನ್ನು ಹಚ್ಚಡ ಎಂಬ ಒಂದು ಪದವನ್ನು ಬಳಸಿ ಅವರೊಂದು ಕೃತಿಯನ್ನು ಮಾಡಿದ್ದಾರೆ ಅಂದರೆ ಈಗ ವಿಶೇಷ ಎಂದರೆ ಅವರು ನಾಲ್ಕನೇ ಕ್ಲಾಸೇ ಓದಿದ್ದು ಆದರೆ ಅವ್ರ ಬಗ್ಗೆ ಹಲವಾರು ಜನ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಹಚ್ಚಡಗೆಯ ಬೇಗಮ ಹಚ್ಚಡ ಬಗೆಯ ಬೇಗ ಬಹು ಕೊಳೆ ಮುಚ್ಚಿಕೊಂಡಿಹುದು ನೋಡಮ್ಮ ನೋಡ ಹಚ್ಚಡವಗೆಯ ಬೇಗ ಬಹು ಕೊಳೆ ಮುಚ್ಚಿ ಕೊಂಡಿಬದು ಹಚ್ಚಡವಗೆಯ ಬೇಗಂ ಸ್ವಚ್ಛವ ಮಾಡುತ್ತ ಅಚ್ಚುತ ನಂಗ್ರಿಗೆ ಬೆಚ್ಚಗೆ ಓದಿಸಲು ಇಚ್ಛಯ ಮಾಡುತ ಸ್ವಚ್ಛಡ ಬಗೆಯ ಸ್ವಚ್ಛವ ಮಾಡುತ್ತ ಅಚ್ಚುತ ನಂಗ್ರಿಗೆ ಬೆಚ್ಚಗೆ ಹೊದಿಸಲು ಇಚ್ಛೆಯ ಮಾಡುತ ಅಚ್ಚಡ ಬಗೆಯಬೇಕಮ್ಮ ಏಳು ಪದ ಬಹು ಕಾಲ ತಿಂಬಾಳುತ ಬಂದಿಹುದು ಏಳು ಪದರ ಬಿಹುದು ಬಹು ಕಾಲ ನಿಂಬಾಳುತ ಬಂದಿಹುದು ಕಾಲ ಕಲಕ್ಕೆ ಬದಲ ಬಣೆ ಪುತ ಬೀಳು ತೇಳುತ್ತ ಬೆನ್ನ ಬಿಡದಿರುದಿಹುದು ಹಚ್ಚಡವಗೆಯಬೇಕಮ್ಮ ಅಂದ್ರೆ ಇದ್ರಲ್ಲ ಅಧ್ಯಾತ್ಮ ವಿಷಯ ಸ್ಪಿರಿಚುವಲ್ ವಿಷಯ ಮತ್ತು ಮೀನಿಂಗ್ ಎಲ್ಲ ತಗೊಂಡಾಗ ಇನ್ನು ತುಂಬ ಡೆಪ್ತಿದೆ ಈ ಕೃತಿ ಮತ್ತು ಖಗವರದಾಸರ ಬಗ್ಗೆ ಅವರ ಅವರ ಹತ್ರ ಈ ಇದರ ಅರ್ಥವನ್ನು ಕೇಳಿದಾಗ ತುಂಬ ಅದನ್ನು ಎಲಾಬ್ರೇಟ್ ಮಾಡಿ ಹೇಳಿದರು ಮೇ ಮೇಲ್ನೋಟಕ್ಕೆ ಒಂದು ಅರ್ಥ ಇದೆ ಒಳಗೆ ಇನ್ನು ತುಂಬ ಅದರಲ್ಲಿ ಡೆಪ್ತಿದೆ ಅಂತ ಈ ಸಂದರ್ಭದಲ್ಲಿ ಇದನ್ನು ಸ್ಕಿಪ್ ಮಾಡ್ತಾ ಮತ್ತು ಮಂಗಳ ಮಂಗಳ ಕೃತಿಗಳು ಹಲವಾರು ದೇವರುಗಳ ಮೇಲೆ ಮಾಡಿದ್ದಾರೆ ಅಂತ ಆಗಲೇ ಹೇಳಿದ್ವಿ ಲಕ್ಷ್ಮಿ ರಾಮ ಹೀಗೆ ಹಲವಾರು ದೇವರುಗಳ ಮೇಲೆ ಮಂಗಳ ಮಾಡಿದ್ದಾರೆ ಅದರಲ್ಲಿ ಒಂದು ಪಂಡರಿಪುರದ ಪಾಂಡುರಂಗ ವಿಠಲನ ಮೇಲೆ ಮಾಡಿರ್ತಕ್ಕಂಥ ಒಂದು ಮಂಗಳ ಇದು ಟ್ಯೂನು ಹೇಗಾಗಿದೆ ಅಂದರೆ ಪಲ್ಲವಿ ನಡೆ ಮೂರು ಚರಣ ಇದೆ ಒಂದು ಖಂಡ ನಡೆ ಒಂದು ಮಿಶ್ರ ನಡೆ ಹೀಗಿದೆ ಸೌರಾಷ್ಟ್ರ ರಾಗದಲ್ಲಿದೆ மங்கள பண்டிவாசனி ஜய மங்கள எட்டு கிலயனியே மங்கள பண்டரி வாசனிகள இட்டி கிலயனியே ಕೋಕುಲವಾಸಗೆ ಆಕಳ ಬಲ ಲೋಕ ಲೋಕಗಳನ್ನು ಪೊರೆವನಿಗೆ ಗೋಕುಲ ವಾಸಗೆ ಆಕಳ ಪಾಲಗೆ ಲೋಕಲೋಕಗಳನ್ನು ಪೊರೆವನಿಗೆ ಶಾಸನ ವಂದ್ಯ ರೂಪಿಣಿ ರಮಣಗೆ ಲೋಕ ಲೋಕನ ಪಾಂಡುರಂಗನಿಗೆ ಮಂಗಳ ಪಂಡರಿ ವಾಸನಿಗೆ ಜಯ ಇದಿಗೆ ನಿಲಯನಿಗೆ ಪಡವ ಪಾಲಕ ಪುಂಡಲಿ ಕನಿಗೊಲಿದು ಪಂಡರಿ ಕ್ಷೇತ್ರದಿ ನೆಲೆಸಿದಗೆ ತಂಡ ತಂಡದ ಭಕ್ತ ಮಂಡೆ ಸೋಕಿಸಿ ಕುಂಭ ಪುಂಡರಿ ಯುಗಳನಿಗೆ ಮಂಗಳ ಪಂಡರಿ ವಾಸನಿಗೆ ಜಯ ಮಂಗಳ ಇಟಿಗೆ ನಿಲಗನಿಗೆ കടിയ കരവിട്ടു കൈലി ശംഖവിട നടനഗയ്യേഷധാര ക കടിനി ചന്ദ്രഭക തീരതി മെരയുവ വട്ടുരൂപി ഗോപാല കൃഷ്ണ വിട്ടലേ മംഗള പണ്ഡരി വാസനിക മംഗള ഇട്ടിക ലയനിക മംഗള പണ്ഡരി വാസനിക ജയ മംഗള ഇട്ടിക നി ಇವರ ಸಾಹಿತ್ಯದಲ್ಲಿ ಮತ್ತೊಂದು ವಿಶೇಷವನ್ನು ಗಮನಿಸಿದ್ದೀವಿ ಒಂದೇ ಒಂದು ಪದವನ್ನು ಇಟ್ಕೊಂಡು ಒಂದು ಪೂರ್ತಿ ಉಗಾಭೋಗವನ್ನು ಮಾಡಿದ್ದಾರೆ ಒಂದು ಪದ ಇಟ್ಕೊಂಡು ಮತ್ತೆ 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 ಅದನ್ನೇ ಬಳಸಿ ಮಾಡಿದ್ದಾರೆ ಒಂದು ಸಿಂಪಲ್ ಒಂದು ಎಕ್ಸಾಮ್ ಅವರ ಒಂದು ಉಗಾಭೋಗದ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಪದ್ಮ ಎಂಬ ಒಂದು ಪದ ಪದ್ಮಾಲಯೇ ಪದ್ಮೆ ಪದ್ಮ ಸಂಭವೇ ಲಕುಮಿ ಪದ್ಮಾಕ್ಷಿ ಪದ್ಮಹಸ್ತೆ ಪದ್ಮಾಸನ ಜನನಿ ಪದ್ಮಮುಖಿಯೇ ನಿನ್ನ ಪದ ಪದ್ಮ ಧ್ಯಾನ ನೀಡೆ ಪದ್ಮನಾಭನ ಹೃದಯ ಪದ್ಮ ಸದನ ನಿಲಗೆ ಪದ್ಮಿನಿ ಎನ್ನ ಹೃದಯ ಪದ್ಮ ಮಧ್ಯದಿ ಸತತ ಪದ್ಮಾಕ್ಷ ಗೋಪಾಲ ವಿಠರನ ಪದ ಪದ್ಮ ತೋರಿ ಉದ್ಧಾರವನ್ನು ಮಾಡೆ ಎಷ್ಟು ಪದ್ಮಗಳು ಬಂದಿದೆ ಇದರಲ್ಲಿ ಆ ಒಂದು ಪದವನ್ನು ಇಟ್ಟುಕೊಂಡು ಈ ರೀತಿ ಮಾಡಿದ್ದಾರೆ ಜೊತೆಗೆ ನಾವು ಮುಂಡಿಗೆಗಳು ಹರಿದಾಸರ ಮುಂಡಿಗೆಗಳು ಅಂತ ಹೇಳ್ತೀವಿ ಒಗಟು ರೂಪದಲ್ಲಿರ್ತಕ್ಕಂಥದ್ದು ಇವರು ಒಗಟು ರೂಪದಲ್ಲಿ ಕೃತಿಗಳನ್ನು ಬರೆದಿದ್ದಾರೆ ಆದರೆ ಇದರಲ್ಲಿ ಹಲವಾರು ಸಂಖ್ಯಾಶಾಸ್ತ್ರಗಳನ್ನು ಒಳಗೊಂಡಿದೆ ಒಂದು ಸಂಖ್ಯೆ ಐದು ಅಥವಾ ಎಂಟು ಅಥವಾ ಮೂರು ಈ ರೀತಿಯಾಗಿ ಇಟ್ಕೊಂಡು ಇವರು ಕೃತಿಯನ್ನು ಬರೆದಿದ್ದಾರೆ ಇದರಲ್ಲಿ ಅವರ ಹರಿದಾಸ ಕಾಂಪೊಸಿಷನ್ಸಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆ ಅದರಲ್ಲಿ ಯಾವುದ್ಯಾವುದೆಲ್ಲ ಮಾಡಿದ್ದಾರೆ ಅಂದರೆ ಕೀರ್ತನೆಗಳು ಸುಳಾದಿಗಳು ಲಭ್ಯ ಇದೆ ಅವರು ಮಾಡಿರ್ತಕ್ಕಂಥದ್ದು ಮುಂಡಿಗೆ ಉಗಾಭೋಗಗಳನ್ನ ಮಾಡಿದ್ದಾರೆ ದೀರ್ಘ ದೀರ್ಘಕೃತಿಗಳನ್ನ ಮಾಡಿದ್ದಾರೆ ಐದು ಎಂಬ ಒಂದು ಸಂಖ್ಯೆ ಫೈವ್ ಐದು ಎಂಬ ಒಂದು ಸಂಖ್ಯೆಯನ್ನು ಇಟ್ಟುಕೊಂಡು ಅವರು ಆಧ್ಯಾತ್ಮದ ಮಟ್ಟ ಅವರು ಭಗವಂತನಲ್ಲಿ ಏನಕ್ಕೆ ಬೇಡ್ಕೋತಾರೆ ಅಂತ ಐದೊಂದು ಅರಿಯ ಬಿಡಿಸೋ ಐದೆರಡು ಹೊದಿಕೆ ಹರಿಸೋ ಐದೊಂದು ಅರಿ ಅಡಿಷಡ್ ವರ್ಗಗಳು ಐದೆರಡು ಹೊದಿಕೆ ಚರ್ಮ ಏಳು ಪದರದ ಚರ್ಮ ಅಥವಾ ಏಳು ಜನ್ಮಗಳು ಅಂತೂ ಕೂಡ ಆಗ್ಬೋದು ಇದನ್ನು ಹರಿಸೋ ಅಂತ ಕೇಳ್ತಾರೆ ಐದು ಮೂರು ಕಡಿಸೋ ಐದು ನಾಲ್ಕು ಕೊಡಿಸೋ ಐದು ನಾಲ್ಕು ನವವಿಧ ಭಕ್ತಿಗಳು ಅದನ್ನು ಕೊಡಿಸೋ ಅಂತ ಹರಿಯತ್ ಕೇಳ್ತಾರೆ ಐದು ಐದು ಒಂದ ನಿನ್ನ ಪಾದದೊಳಿರಿಸೋ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಪ್ಲಸ್ ಒಂದು ಮನಸ್ಸು ಇದನ್ನು ನಿನ್ನ ಪಾದದಲ್ಲಿ ಇಡಿಸೋ ಐದರಿಂದಾದ ದೇಹ ಎನ್ನದೆಲ್ಲವೆನಿಸೋ ನಿಮ್ಗೆ ಗೊತ್ತು ಪಂಚಭೂತಗಳಿಂದಾಗಿರ್ತಕ್ಕಂಥ ದೇಹ ಎನ್ನದೆಲ್ಲವೆನಿಸೋ ಐದೈದು ಅಧಿಪತಿಗಳ ಎನಗೊಲಿಸೋ ಹತ್ತು ಐದು ಪ್ಲಸ್ ಐದು ಹತ್ತು ದಶ ದಿಕ್ ಪಾಲಕರೂ ಆಗ್ಬೋದು ದಶದೇವತೆಗಳು ಆಗ್ಬೋದು ಎನಗೊಲಿಸೋ ಐದೊಂದು ವನಜಗಳ ತತ್ವವನ್ನೇ ತಿಳಿಸೋ ಐದು ಮೂರು ದಳ ದಳ ಪದ್ಮದಿ ಕಾಣಿಸೋ ಅಷ್ಟದಳ ಪದ್ಮ ಅಷ್ಟದಳ ಪದ್ಮದ ಮಧ್ಯದಲ್ಲಿ ಬ್ರಹ್ಮದೇವರಿದ್ದಾರೆ ಅವರನ್ನು ನನಗೆ ಕಾಣಿಸು ಅಂದರೆ ಬ್ರಹ್ಮ ಜ್ಞಾನವನ್ನು ನನಗೆ ಕೊಡಿಸುವಂಥ ಒಂದು ನಿವೇದನೆ ಅವ್ರದು ಐದೇಳು ಪದ್ಮ ಐದೇಳು ದಳ ಪದ್ಮದ ಹಾದಿಯ ತೋರಿಸೋ ಐದು ಜನರ ಕಾಯ್ದ ಗೋಪಾಲಕೃಷ್ಣ ವಿಠಲ ಐದು ಜನರ ಕಾಯ್ದ ಅಂದರೆ ಪಂಚಪಾಂಡವರು ಅವರನ್ನ ಕಾಯ್ದ ಗೋಪಾಲಕೃಷ್ಣ ವಿಠಲ ಐದಿಸೋ ಮನವ ನಿನ್ನ ಪದ ಪಾದ ಧ್ಯಾನದಿಂದರುತ ಐದಿಸೋ ಅಂದರೆ ನನ್ನ ಯಾವಾಗಲೂ ನಿನ್ನಲ್ಲಿಟ್ಕೋ ನನಗೆ ಅದನ್ನು ಕರುಣಿಸು ನಿನ್ನ ನನ್ನ ಎನ್ನ ಮನವ ನನ್ನ ಮನಸ್ಸನ್ನು ನಿನ್ನಲ್ಲೇ ಇಟ್ಕೊಳ್ಳೋ ರೀತಿಯಾಗಿ ಮಾ ನನಗೆ ಕರುಣಿಸುವಂಥ ಗೋಪಾಲಕೃಷ್ಣ ವಿಠಲನಲ್ಲಿ ಇವರು ಪ್ರಾರ್ಥನೆಯನ್ನು ತಮ್ಮ ನಿವೇದನೆಯನ್ನು ಮಾಡ್ತಾರೆ ಹೀಗೆ ಐದು ಎಂಬ ಒಂದು ಪದದಿಂದ ಎಷ್ಟು ರೀತಿಯ ಒಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೆ ಅಂತ ನಾವು ಇದರಲ್ಲಿ ಮನಗಾಣಬಹುದಾಗಿದೆ ಈ ಥರ ಥರ ವಿಷಯಗಳು ಇನ್ನೂ ತು ತುಂಬ ಇದೆ ಸಮಯದ ಅಭಾವದಿಂದ ಇದನ್ನು ಸ್ವಲ್ಪ ಸಂಕ್ಷಿಪ್ತಗೊಳಿಸಿ ಈಗ ಈ ಈ ವಿಷಯದ ಮೇಲೆ ನಮಗೆ ದೊರೆತಕ್ಕಂತಹ ಡಾಕ್ಯುಮೆಂಟ್ರಿ ಡಾಕ್ಯುಮೆಂಟೇಷನ್ ಏನೆಂದರೆ ಕನ್ನಡ ಆ್ಯಂಡ್ ಕಲ್ಚರ್ ಅವರ ಅವ್ರು ಪಬ್ಲಿಷ್ ಮಾಡಿರ್ತಕ್ಕಂತಹ ಅಂಬಾಬಾಯಿಯವರ ವಾಲ್ಯೂಮು ಡಾಕ್ಟರ್ ಅನಂತ ಪದ್ಮನಾಭ ರಾವ್ ಅವರು ಆ ಥರ ಮಾಡಿರೋದು ಮತ್ತು ಫಣಿರಾಜರತ್ನ ಇವರು ಸಂಕಲನ ಇವರು ಪಬ್ಲಿಷ್ ಮಾಡಿರ್ತಕ್ಕಂತಹ ಪುಸ್ತಕ ಇದನ್ನು ಇದಲ್ಲದೆ ಈ ವಿಷಯವಾಗಿ ನಮಗೆ ಸಂಗ್ರಹ ಮಾಡಲಿಕ್ಕೆ ಬಹಳ ನಮಗೆ ವಿಷಯಗಳನ್ನ ಕೊಟ್ಟವರು ನಾವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಸಂತೋಷದಿಂದ ಇದರ ವಿಷಯವಾಗಿ ವಿಷಯಗಳನ್ನ ಹಂಚಿಕೊಂಡಂತಹ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು ಡಾಕ್ಟರ್ ವಿದುಶ್ರೀ ಟಿ ಎಸ್ ಸತ್ಯವತಿ ಮೇಡಮ್ ಅವರು ಮತ್ತು ಶ್ರೀಮತಿ ನಾಗರಾಜ್ ಅವರು ನಾಗರಾಜ್ ಅವರಿಗೆ ಅಂಬಾಬಾಯಿ ದೊಡ್ಡಮ್ಮ ಮತ್ತು ಖಗವರ ಧ್ವಜ ವಿಠಲದಾಸರನ್ನ ನಾವು ಇಲ್ಲಿ ಸ್ಮರಿಸ್ಕೊಳ್ಳೇಬೇಕು ಬಹಳ ಈ ವಿಷಯ ಅಂದರೆ ಇದರಲ್ಲಿ ಇದ್ದ ಕ್ವಶನ್ಸನ್ನು ಥರ ತುಂಬ ಕ್ಲಿಯರಾಗಿ ತುಂಬ ಅಥೆಂಟಿಕ್ಕಾಗಿ ವಿ ಆ್ಯನ್ಸರ್ ಮಾಡೋದಕ್ಕೆ ಮಾಡೋಂತಹ ಕೆಪಾಸಿಟಿ ಇರತಕ್ಕಂತಹ ಗುರು ಮಹನೀಯರವರು ಮತ್ತು ಈ ವಿಷಯವಾಗಿ ಅಂಬಾಬಾಯಿಯವರ ಬಗ್ಗೆ ವಿಷಯ ಕಲೆಕ್ಟ್ ಮಾಡಬೇಕಾದಾಗ ನಮಗೆ ಅನಿಸಿದ್ದು ಇವಾಗ ನಾವು ಮಹಿಳಾ ಹರಿದಾಸರ ಬಗ್ಗೆ ಸ್ವಲ್ಪ ಒಳಗಡೆ ಹೆಚ್ಚು ಅದ್ರ ಬಗ್ಗೆ ವಿಷಯ ತಿಳ್ಕೊಂಡಿರಲಿಲ್ಲ ಹರಿದಾಸರ ಹಲವು ಕೃತಿಗಳನ್ನ ಹಾಡೋ ಕಲಿಯೋ ಭಾಗ್ಯ ಬಂದೆ ಅದರಲ್ಲಿ ಸೊ ಮಹಿಳಾ ಹರಿದಾಸರ ಬಗ್ಗೆ ವಿಷಯ ತಿಳ್ಕೋಬೇಕು ಅಂತ ಬಂದಾಗ ಬಿ ಟಿ ಎಮ್ ಕಲ್ಚರಲ್ ಅಕಾಡೆಮಿಯವರು ಮಹಿಳಾ ಹರಿದಾಸರ ಸ್ಪೆಸಿಫಿಕ್ ಕಾನ್ಸರ್ಟ್ ಮಾಡ್ತಾರೆ ಅಂತ ನಾಪಕ ಇತ್ತು ಅವ್ರಿಗೆ ಫೋ ಬಿ ಟಿ ಎಮ್ ಶ್ರೀ ಅನಂತರಾಮ್ ಸರ್ ಅವರಿಗೆ ಫೋನ್ ಮಾಡಿದೆ ಮಾರ್ಚ್ ತಿಂಗಳಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ನಡೆಯುತ್ತೆ ಸೊ ಪ್ರತಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮಹಿಳಾ ಹರಿದಾಸರ ಮಹಿಳಾ ವಾಗ್ಯಯಕಾರರ ಒಂದು ಕಚೇರಿ ಅಲ್ಲಿ ನಡೆಯುತ್ತೆ ಬಿ ಟಿ ಎಮ್ ಕಲ್ಚರಲ್ ಅಕಾಡೆಮಿಲಿ ಅವ್ರಿಗೆ ನಾನು ಫೋನ್ ಮಾಡಿದೆ ಮೂರು ಗಂಟೆಗೆ ನಾನು ಫೋನ್ ಮಾಡಿದೆ ಸರ್ ಈ ಥರ ವಿಷಯ ಇದೆ ಮಹಿಳಾ ಹರಿದಾಸರ ಬಗ್ಗೆ ಒಂಚೂರು ವಿಷಯ ತಿಳ್ಕೋಬೇಕು ಅಂತ ಐದು ಗಂಟೆಗೆ ನನಗೆ ಐದು ಸಿಡಿ ಕೊಟ್ಟರು ಅಂದರೆ ಅಷ್ಟು ರೆಡಿಯಾಗಿ ಇಟ್ಕೊಂಡಿದ್ರು ಸರ್ ತುಂಬ ಥ್ಯಾಂಕ್ಸ್ ಸರ್ ಮತ್ತು ಈ ಎಲ್ಲ ಮಹನೀಯರಿಗೂ ನಾವು ಫೋನ್ ಮಾಡೋ ಥರ ಮಾಡಿದ್ದು ಅವ್ರ ಮನೆಗಳಿಗೆ ಹೋಗಿ ವಿಷಯ ಕೇಳೋ ಥರ ಮಾಡಿದ್ದು ನಮ್ಮ ಗುರುಗಳಾದ ವಿದ್ವಾನ್ ಎಚ್ ಎಸ್ ಸುಧೀಂದ್ರ ಅವರು ಅಂದರೆ ಈ ಒಂದು ಸದಾವಕಾಶವನ್ನು ನಮಗೆ ಕೊಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳೋ ಥರ ಒಂದು ಅವಕಾಶವನ್ನು ಕೊಟ್ಟು ಮತ್ತು ಅದ್ರ ಬಗ್ಗೆ ಒಂದು ಬೇಸಿಕ್ ಡ್ರಾಫ್ಟ್ ನಾವು ಅವ್ರಿಗೆ ತೋರಿಸಿದಾಗ ತುಂಬ ವೆರಿ ಫಂಡಮೆಂಟಲ್ ವೆರಿ ಲಾಜಿಕಲ್ ಕ್ವೆಶನ್ಸ್ ಕೇಳಿ ನಮಗೆ ಅದರ ಬಗ್ಗೆ ನಾವು ಆ ರೀತಿ ಯೋಚನೆ ಮಾಡಿರಲಿಲ್ಲ ಅದಕ್ಕೆ ಉತ್ತರವನ್ನು ಹುಡುಕೋಕ್ಕೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಆ ಕೆಲಸವನ್ನು ಮಾತ್ರ ಮಾಡಿದ್ದಾರೆ ಗುರುಗಳು ಅದಕ್ಕೆ ಮತ್ತು ಈ ಅವಕಾಶಕ್ಕೆ ಸದಾವಕಾಶಕ್ಕೆ ಅವರಿಗೆ ಸಾಷ್ಟಾಂಗವಾಗಿ ನಮಸ್ತಾ ನಿಮ್ಮೆಲ್ರಿಗೂ ನಮಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಕೃಷ್ಣಾರ್ಥ ಎಲ್ಲರಿಗೂ ನಮಸ್ಕಾರ ಸಾಯಂಕಾಲ ಸರಿಯಾಗಿ ನಾಲ್ಕು ಗಂಟೆಗೆ ನಾಲ್ಕರಿಂದ ನಾಲ್ಕು ಕಾಲು ಒಂದು ಚಿಕ್ಕ ತಾಳವಾದ್ಯ ಇರುತ್ತೆ ಶ್ರೀ ಬಿ ಎನ್ ಶಶಿಧರ ಶ್ರೀ ಬಿ ಬಿ ವಾದಿರಾಜರಾವ್ ಮತ್ತು ಶ್ರೀ ಎಂ ನಾಗರಾಜ್ ಮತ್ತು ನಾಲ್ಕೂವರೆಯಿಂದ ಐದೂವರೆ ತನಕ ವಿದ್ವಾನ್ ಆನೂರು ಸೂರ್ಯನಾರಾಯಣ ಮೆಮೋರಿಯಲ್ ಪ್ರೋಗ್ರಾಮ್ ಕರ್ ಟಿ ಸಿ ಬಿ ಎಸ್ ಸುಕುಮಾರ್ ಶ್ರೀಮತಿ ಗಾಯತ್ರಿ ಸುಕುಮಾರ್ ಫ್ಲೂಟ್ ಕಾನ್ಸರ್ಟ್ ರತೆ ವಿದುಶಿ ವಾಣಿ ಮಂಜುನಾಥ್ ಇವರಿಗೆ ಅಕಂಪ್ಲಿಮೆಂಟ್ಸ್ ವೈಲಿನಲ್ಲಿ ಪ್ರೇಮ ವಿವೇಕ್ ಅವರು ಮೃದಂಗದಲ್ಲಿ ವಿದ್ವಾನ್ ಅಶ್ವಿನ್ ಮತ್ತು ಘಟದಲ್ಲಿ ಶ್ರೀ ಅಭಿಜಿತ್ ಅವರು ಮತ್ತು ಆರು ಗಂಟೆಯಿಂದ ಸೇತು ಬಾಯ್ ಆ್ಯಂಡ್ ಹನುಮಂತ ವಿಠಲ್ ಕುಬೇರ್ ಮೆಮೋರಿಯಲ್ ಪ್ರೋಗ್ರಾಮ್ ಕರ್ಟಿಸಿ ಶ್ರೀಮತಿ ಶ್ರೀ ಹೆಚ್ ಶ್ರೀನಿವಾಸರಾವ್ ಮತ್ತು ವೆಂಕಟಲಕ್ಷ್ಮಮ್ಮ ಮತ್ತು ಕೆ ಪೋಚಂಬಟ್ಟೆ ಮೆಮೋರಿಯಲ್ ಪ್ರೋಗ್ರಾಮ್ ಕರ್ಟಿಸಿ ಶ್ರೀಮತಿ ಶ್ರೀ ಕೆ ನಟರಾಜ್ ವೋಕಲ್ ಕಾನ್ಸರ್ಟ್ ಬೈ ಸಂಗೀತ ಕಲಾನಿಧಿ ಆರ್ ವೇದವಲ್ಲಿ ವೋಕಲ್ ಸಪೋರ್ಟ್ ಬೈ ವಿದ್ವಾ ವಿದುಷಿ ಸುಮಿತ್ರಾ ವಾಸುದೇವ್ ವೈಲಿನ್ ಸಪೋರ್ಟ್ ಬೈ ವಿದುಷಿ ಚಾರುಲತಾ ರಾಮಾನುಜಂ ಮೃದಂಗ ಬೈ ವಿದ್ ವಿದ್ವಾನ್ ತುಮಕೂರು ಬಿ ರವಿಶಂಕರ್ ಘಟಮ್ ಬೈ ವಿದ್ವಾನ್ ಶ್ರೀ ರಂಗನಾಥ ಚಕ್ರವರ್ತಿ ಅವರು ಇದಕ್ಕೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ಕೋರುತ್ತೇನೆ ಮತ್ತು ಅವರು ಹಾಗೆ ಆಗಲೇ ವಿದುಷಿ ಕಲಾವತಿ ಅವರು ಹೇಳಿದರು ಸರಳರಸ ಪ್ರಶ್ನೆಗೆ ಉತ್ತರಿಸಿ ಅಂತ ಅಲ್ಲೇ ಪ್ರಶ್ನೆ ಇದೆಲ್ಲ ಎಲ್ಲ ಇಲ್ಲೇ ಯಾರು ಬೇಕಾದರೂ ಅವರು ಆನ್ಸರ್ ಮಾಡಿ ಎಲ್ಲ ಅವರಿಗೆ ಬಾಕ್ಸಲ್ಲಿ ಹಾಕ್ಬೋದು ಅವರಿಗೆ ಒಳ್ಳೆ ಆಕರ್ಷಕ ಬಹುಮಾನಗಳಿದೆ ಮತ್ತು ಈ ಒಂದು ಸುಂದರ ಸುಂದರ ಪ್ರಾತ್ಯಕ್ಷತೆ ಬಗ್ಗೆ ಎರಡು ಆಶೀರ್ವಚನ ನೀಡಬೇಕು ಅಂತ ನಾನು ಗುರುಗಳಾದ ವಿದ್ವಾನ್ ಎಸ್ ಸಿ ಶಶಿಧರ್ ಅವರಿಗೆ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸುಧೀಂದ್ರ ಅವರು ಸಭೆಯಲ್ಲಿ ಯಾರಿದ್ರು ಅವ್ರಿಗೆ ಕರೆದು ಅವಕಾಶ ಕೊಡ್ತಾರೆ ನನಗೆ ಇದ್ರ ಬಗ್ಗೆ ಹೇಳಕ್ಕೆ ನನಗೇನು ಹೆಚ್ಚು ಇಲ್ಲ ಆದರೆ ನರಹರಿ ತೀರ್ಥರಿಂದ ಶ್ರೀ ಮಧ್ವಾಚಾರ್ಯರಿಂದನೇ ದಾಸ ಪರಂಪರೆ ಶುರು ಆಯಿತು ಅಂದರೆ ತಪ್ಪಾಗಲ್ಲ ಇದು ಕೆಲವು ಕಡೆ ದಾಖಲೆಗಳು ಇದೆ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಸಂಗೀತ ರೂಪದಲ್ಲಿ ಹಾಡಿ ದಾಸ ಪರಂಪರೆಗೆ ಬರಹಕ್ಕೆ ಅನುಕೂಲ ಮಾಡಿಕೊಟ್ರು ಮತ್ತು ಅವರ ಶಿಷ್ಯರಾದ ನರಹರಿ ತೀರ್ಥರು ಹಲವಾರು ಪದ್ಯಗಳನ್ನು ಮಾಡಿದ್ರು ನಂತರ ಶ್ರೀಪಾದ್ರಾಯಿರೋದು ವ್ಯಾಸರ ವ್ಯಾಸತೀರ್ಥರು ಇದನ್ನು ಮುಂದುವರೆಸಿದ್ರು ವ್ಯಾಸಕೂಟ ದಾಸಕೂಟ ಅಂತ ಈಗಲೂ ಕಾಣ್ಬೋದು ಮಡಿ ಮಡಿ ಎಂದು ಹಾಡಬೇಡಿ ಅಂತ ಹಾಡುಗಳೆಲ್ಲ ಇದೆ ಅಂಬಾಬಾಯಿಯವ್ರ ಕಾಲದಲ್ಲಿ ಎಷ್ಟು ಮಡಿ ಇತ್ತು ಪ್ರಾಯಶಃ ಅವರು ಮಡಿ ಹೆಂಗೆ ಸಾಗಿದ್ರು ಏನೋ ನಮ್ಗೆ ಗೊತ್ತಿಲ್ಲ ಇದನ್ನು ಅವರು ಹೇಳಲಿಲ್ಲ ಅದು ವೈಯಕ್ತಿಕ ಆ ಕಾಲದಲ್ಲಿ ವಿಧವೆ ಆದರೆ ಮಡಿ ಮಾಡಿಸ್ಬಿಡೋರು ಪಾಪ ಗಂಡಸರಾದರೆ ಬೇರೆ ಮದುವೆಗಳಾಗ್ಬಿಡ್ತಾರೆ ಮಕ್ಕಳು ನೋಡಿ ಅವ್ರಿಗೆ ವೈರಾಗ್ಯ ಹೇಗೆ ಬಂತು ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ ದಾಸ ಪರಂಪರೆಯಲ್ಲಿ ಹೀಗೇ ನಡೆದು ಬಂದು ಗುರುದು ಗೋವಿಂದ ದಾಸರವರೆಗೂ ಮೈಸೂರಲ್ಲಿ ಗುರು ಗೋವಿಂದ ದಾಸದವರಿದ್ದರು ಅವರಲ್ಲೇ ವಾಸ ಮಾಡ್ತಿದ್ರು ಆ ದಾಸ ಪರಂಪರೆ ಲೀನೇಜ್ ಜ್ ಹೇಳಿದಾಗೆ ಹರಿಹರನ ಹೇಳಿದಾಗೆ ಅದು ಬಿಟ್ಟು ಹೋಗಿಲ್ಲ ಈಗಲೂ ನಡೀತಾ ಇದೆ ತ್ಯಾಗರಾಜರು ಹೇಳೋ ಹಾಗೆ ಎಂದಿರೋ ಮಹಾನುಭಾಲು ನಮ್ಗಳ ಮಧ್ಯೆ ಇರ್ತಾರೆ ಅಗೋಚರ ಅಂತ ಹೇಳ್ತಾರೆ ದಾಸರು ಹಾಗೆ ಎಷ್ಟೋ ಜನ ಅಗೋಚರಗಳಿದ್ದಾರೆ ಆ ಥರ ಈ ಅಂಬಾಬಾಯಿ ಅವ್ರದ ಭಾಳ ಅಪರೂಪ ಸಹ ಅದು ಇದನ್ನು ಇವರು ಅಂದರೆ ರೈಸ್ ಟು ದ ಅಕೇಶನ್ ಅಂತ ಸುಧೀಂದ್ರ ಅವರು ಅವ್ರಿಗೆ ಒದಗಿಸ್ಕೊಟ್ಟಿದ್ದಕ್ಕೆ ಎಷ್ಟೋ ಜನ ಕಚೇರಿ ಮಾಡ್ತಾರೆ ಸ್ಟೇಜೇ ಸಿಕ್ಕಿರಲ್ಲ ಸ್ಟೇಜ್ ಸಿಕ್ಕಿದ್ರೆ ಚಿಕ್ಕಂದೇ ಸಾಧನೆ ಮಾಡಿ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಆ ಥರ ಎಷ್ಟೋ ಜನಕ್ಕೆ ಸಿಕ್ಕೇ ಇರಲ್ಲ ಅವಕಾಶ ಎಷ್ಟೋ ಕಲಾವಿದರಿಗೆ ಸಿಕ್ಕೇ ಇರಲ್ಲ ಆ ವಯಸ್ಸಿನಲ್ಲಿ ಸಿಗಬೇಕು ಆ ಭಾಗ ಸಾಧನೆ ಮಾಡಿ ಮಾಡಿ ಈಗ ಹರಿಹರನ ಇವರೆಲ್ಲ ಯೂತಲ್ಲಿದ್ದಾರೆ ನೋಡಿ ಎಷ್ಟು ಬೆಳಕಿಗೆ ಬ ಸಾಧನೆ ಮಾಡಿ ಸಂಗೀತದ ಅಷ್ಟೇ ಅಲ್ಲ ಈ ಅವಕಾಶ ಮಾಡಿಕೊಟ್ಟಿದ್ದು ಪ್ರಾಯಶಃ ಪದ್ಮನಾಭ ಅವರು ಬರ್ ದಾಸರು ಅವ್ರು ಬರದೇ ಇದ್ದಿದ್ದರಿಂದ ಇವರಿಗೆ ಅವಕಾಶ ಕೊಡೋಕ್ಕೆ ಸಿಗ್ತೀನಿ ಸರ್ ಅದು ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀನಿ ನಾನು ಅಂಬಾಬಾಯಿ ಹಾಡುಗಳನ್ನು ಎಷ್ಟೇ ಪ್ರಾತ್ಯಕ್ಷತೆ ಕೊಟ್ಟರು ಆ ಹಾಡ ಹಾಡಿದಾಗ ತಾಳಮಟ್ಟಲ್ಲಿ ಬಂದಾಗ ಆ ಸಿಗೋ ಆನಂದನೇ ಬೇರೆ ಅವ್ರ ಲೈಫ್ ತಿಳ್ಕೊಳ್ಳೋದೇ ಬೇರೆ ಅಂತ ನಂಗೆ ಅನ್ಸುತ್ತೆ ಇವರ ಕೊನೆಯ ಪದ್ಯಗಳೆಲ್ಲ ಹಾಡಿದಾಗ ಎಷ್ಟು ಚೆನ್ನಾಗಿ ಮೂಡಿ ಬಂತು ಈ ತೇವಾರಮ್ಮು ಇವೆಲ್ಲ ತಾಳಗಳು ಬದಲಾಯಿಸಿ ಹಾಡ್ತಾರಲ್ಲ ಆ ಥರ ಇದ್ರೊಳಗೆ ನಡೆಗಳು ಬದಲಾಯಿಸಿ ಹಾಡಿದಾಗ ಎಷ್ಟು ಎಫೆಕ್ಟಿವ್ ಆಗಿತ್ತು ಈ ರಾಗಗಳ ಮಟ್ಟು ತಾವೇ ಹಾಕಿದ್ರೆ ಸುಕನ್ಯಾಪ್ರಭಾಗರ ಇದು ಒಂದು ಸಿ ಡಿಯಲ್ಲಿ ಲಭ್ಯ ಆಗಿದ್ದು ನಾ ನಮ್ಮ ವಿದುಶ್ರೀ ಟಿ ಎಸ್ ಸತ್ಯವತಿಯವರ ಶಿಷ್ಯರುಗಳು ಹಾಡಿದ ಸಿಡಿ ಅದು ಅವರ ವಿದುಶ್ರೀ ಸತ್ಯವತಿಯವರ ಟ್ಯೂನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಇವೆಲ್ಲ ನೋಡಿ ಬ ನಾವು ಬರೀ ಪುರಂದರದಾಸರದೇ ಜಾಸ್ತಿ ಕೇಳ್ತಾಯಿರ್ತೀವಿ ಅಂದರೆ ಇವರೆಲ್ಲ ಮ ಎಷ್ಟೊಂದು ಜನ ಹರಿದಾಸರುಗಳು ಇಷ್ಟೊಂದು ನಡೆಸ್ಕೊಂಡು ಬಂದಿದ್ದಾರೆ ಬ ಮುಂದೆ ಪರಂಪರೆನ ಈ ಹಾಡುಗಳಲ್ಲಿ ಎಷ್ಟು ಚೆನ್ನಾಗಿದೆ ಸಾಹಿತ್ಯ ಎಷ್ಟು ಚೆನ್ನಾಗಿ ನಮಗೆ ದೊರಕ್ತಾಯಿದೆ ವೋಕಲಿಸ್ಟ್ ಮಾಡಬೇಕಾದ ಕೆಲಸ ಇವರಿಬ್ಬರು ಇವತ್ತು ಮಾಡಿದ್ದಾರೆ ಅಂದರೆ ನಾನು ಭಾಳ ಹೆಮ್ಮೆಯಿಂದ ಅವರನ್ನು ಪ್ರಶಂಸಿಸ್ತೇನೆ ಇನ್ಸ್ಟ್ರೂಮೆಂಟ್ ಏನೇ ಆದರೂ ಮೂಕವಾದ್ಯ ಚಿರುಪರಿಚಿತವಾದ ಗ ಹಾಡುಗಳನ್ನು ಇನ್ಸ್ಟ್ರೂಮೆಂಟ್ ಲಿಸ್ಟು ನುಡಿಸ್ಬೋದು ಜನಗಳಿಗೆ ರಂಜನೆ ಕೊಡ್ಬೋದು ಆದರೆ ವೋಕಲಿಸ್ಟ್ಗಳು ಅಪರೂಪದ ಒಂದೆರಡು ಕುರುತಿಗಳನ್ನಾರು ಒಂದೊಂದು ಕಚೇರಿಯಲ್ಲಿ ಸೇರಿಸ್ತಾ ಬಂದು ದಾಸ ಕೃತಿಗಳನ್ನ ಹಾಡುಗಳನ್ನ ಹಾಡೋದ್ರಿಂದ ನಮ್ಗೆ ಎಲ್ಲ ಪರಿಚಯ ಆಗುತ್ತೆ ಮತ್ತು ಎಲ್ಲ ಜನ ಸಾಮಾನ್ಯರಿಗೂ ಇದು ಅರ್ಥ ಆಗುತ್ತೆ ಇಷ್ಟು ಒಳ್ಳೆಯ ಕೆಲಸ ನೋಡಿ ನಿಮ್ಗೆ ಮೇಸ್ ಸುಧೀಂದ್ರ ಹೇಳಿದ್ರು ಟೈಮೇ ಇರಲಿಲ್ಲ ಅವ್ರಿಗೆ ಅಂತ ಹದಿನೈದು ದಿವಸ ಟೈಮ್ ಒಳಗೆ ಇಷ್ಟು ಸಂಕಲನ ಮಾಡೋದು ಭಾಳ ಕಷ್ಟ ಮತ್ತು ಸುಮ್ಮನೆ ಪ್ರೆಸೆಂಟ್ ಮಾಡಿಬಿಡೋಕ್ಕಾಗಲ್ಲ ಇಷ್ಟು ವಿದ್ವತ್ಸಭೆಯಲ್ಲಿ ಎಷ್ಟು ಅವ್ರು ಅದ್ರ ಬಗ್ಗೆ ಪಾಪ ಇದಕ್ಕೂ ಪ್ರಿಪೇರ್ ಮಾಡ್ಕೊಂಡು ಓಡಾಡಬೇಕು ಇಲ್ಲಿ ಕಾರ್ಯಕ್ರಮ ನಡ ನಡೆಯೋಕ್ಕೂ ಸಹಾಯ ಮಾಡಬೇಕು ಮತ್ತು ಅವರು ನೈಟೆಲ್ಲ ವರ್ಕ್ ಮಾಡಿರ್ತಾರೆ ಇದಕ್ಕೆಲ್ಲ ಇಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ಇತ್ತು ನೀವು ಒಬ್ಬರು ಪ್ರೆಸೆಂಟ್ ಮಾಡ್ಬೋದು ಇಬ್ಬರು ಪ್ರೆಸೆಂಟ್ ಮಾಡೋದು ಕಷ್ಟ ಕಚೇರಿ ಸಹಿತ ಹಾಗೆ ಒಬ್ಬರು ಹಾಡ್ಬಿಡ್ಬೋದು ಮನೋಧರ್ಮದಿಂದ ಇನ್ನೊಬ್ಬರು ಮನೋಧರ್ಮ ಹಿಡಿದು ಇಬ್ಬರು ಜೊತೆ ಸೇರಿಸ್ಬೇಕಂತೆ ಆ ಥರ ಈ ಪೇಪರ್ ಪ್ರೆಸೆಂಟೇಷನ್ ಸಹ ಏನು ಕನ್ಫ್ಯೂಷನ್ ಇಲ್ಲದೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಹಿಂದೆ ಒಂದು ಸತಿ ನನಗೆ ಹಾಸನದಲ್ಲಿ ದೇಶಕಾಚಾರ್ಯರು ಅವ್ರಿಗೆ ಭೂಷಣ ಪ್ರಶಸ್ತಿ ಕೊಟ್ಟಾಗ ಕೊಳಲುಗೋಸ್ಕರ ನನ್ನನ್ನು ಕರೆದು ಒಂದು ಕೊಳಲ ಮೇಲೆ ಒಂದು ಆರ್ಟಿಕಲ್ ಮಾಡಿ ಅಂತ ಹೇಳಿದರು ನಾನು ಭಾಳ ಹೆದ್ರಿದ್ದೆ ಏನು ಪ್ರೆಸೆಂಟ್ ಮಾಡ್ಬೋದು ಅಂತ ಆದರೆ ಅವಕಾಶ ಕೊಟ್ಟಿದ್ದರಿಂದ ಎಲ್ಲ ಹುಡುಕಿ ತಡಕಾಡಿ ಏನೋ ನನಗೆ ಗೊತ್ತಿರೋ ಅಷ್ಟು ಮಾರ್ಗಿಟ್ಕೊಳ್ಳಿ ಆದರೆ ಅವಕಾಶ ಸಿಗೋದು ಮುಖ್ಯ ಅಂತ ನಾನು ಹೇಳ್ತೀನಿ ಅದಕ್ಕೆ ಸುಧೀಂದ್ರ ಸಾರ್ಗು ಹೇಳಿ ಇಂಥ ಅವಕಾಶ ಅವ್ರಿಗೂ ಕಲ್ಪಿಸ್ಕೊಟ್ಟು ಮಕ್ಕಳನ್ನ ಮುಂದೆ ತಂದಿದ್ದೀರಾ ಸರ್ ನಿಮಗೂ ಸಹ ಧನ್ಯವಾದಗಳು ನಿಮಿಬರಿಗೂ ಆಶೀರ್ವಾದ ಈ ಅವಕಾಶ ಕೊಟ್ಟಿದ್ದಕ್ಕೆ ಜಾಸ್ತಿ ಮಾತಾಡಿದರೆ ಕ್ಷಮಿಸಿ ಎಲ್ಲರಿಗೂ ನಮಸ್ಕಾರ